ಎಲ್ಲರಿಗೂ ಶರಣ ಶರಣಾರ್ಥಿ. ಇಂದಿನ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಬೆರಳೊತ್ತು ಚಿಕಿತ್ಸೆ ಅಕ್ಕು ಪ್ರೆಷರ್ ಅನ್ನೋದನ್ನು ಕಲಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ನನ್ನ ಹೆಸರು ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿ ಅಂತ. ನಾನು ಔಷಧೇತರ ಚಿಕಿತ್ಸಾ ಪದ್ಧತಿಗಳಲ್ಲಿ ಬೆರಳೊತ್ತು ಚಿಕಿತ್ಸೆ ಅನ್ನೋದನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಆರ್ಕ್ಯುಲರ್ ಥೆರಪಿ ಅಂತ ಅನ್ನೋದು ಏನು ಅಂದರೆ, ನಮ್ಮ ದೇಹದೊಳಗೆ ಇಲ್ಲೊಂದು ಮಗು ಉಲ್ಟಾ ಮಲಗಿದೆ ಅಂತ ನಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಅದೇ ಥರನೇ ಈ ತಲೆಭಾಗ ನಮ್ಮ ಕೆಳಗಡೆ ಏನೋ ಕಿವಿ ಒಳಗಡೆ ಓಲೆ ಇಟ್ಕೋತೀವೋ ಆ ಜಾಗದೊಳಗೆ ತಲೆಭಾಗ ಇದೆ. ಯಾಕೆ ಮಕ್ಕಳಿಗೆ ಕಿವಿ ಚುಚ್ಚುತ್ತಾರೆ ಅಂದರೆ, ಅವನು ಬುದ್ಧಿವಂತ ಆಗಲಿ, ಅವನ ಒಂದು ಬ್ರೈನ್ ಆ್ಯಕ್ಟಿವ್ ಆಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಒಂದು ಸಂಸ್ಕಾರ ಏನು ಅಂದರೆ ಕಿವಿಗೆ ನಾವು ಚುಚ್ಚುತ್ತೀವಿ. ಯಾಕೆಂದರೆ ತಲೆ ಆ್ಯಕ್ಟಿವ್ ಆಗಲಿ, ಲೆಟ್ ಇಮ್ ಬಿಕಮ್ ಇನ್ ಎ ಎಕ್ಸ್ಪರ್ಟ್ ಇನ್ ಆಲ್ ದಿ ಆಸ್ಪೆಕ್ಟ್ ಅಂತ ಹೇಳಿಬಿಟ್ಟು, ಹೀಗೆ ಕಿವಿ ಒಳಗಡೆ ನಮ್ಮ ದೇಹದೊಳಗಡೆ ಇರೋ ಎಲ್ಲ ಅಂಗಾಂಗಗಳಿದೆ. ಇಷ್ಟೇ ಅಲ್ಲ, ನಮ್ಮ ಎರಡು ಕಣ್ಣುಗಳ ಗುಡ್ಡೆಗಳಲ್ಲಿ ಎಲ್ಲ ದೇಹದ ಅಂಗಾಂಗಗಳಿದೆ. ಇದಕ್ಕೆ ಇರಿಡಾಲಜಿ ಅಂತ ಕರೀತಾರೆ. ನಮ್ಮ ಕಣ್ಣಿನ ಆರೋಗ್ಯದ ಕಿಂಡಿ ಅಂತಲೂ ಕರೀತಾರೆ. ಕಣ್ಣಿಂದಲೇ ಕಣ್ಣಿನ ಯಾವಾಗಲೂ ಡಾಕ್ಟರ್ ಹತ್ರ ಹೋದರೆ ಕಣ್ಣಿನ ಬಣ್ಣ, ಕಣ್ಣಲ್ಲಿರುವಂಥ ಮಚ್ಚೆಗಳು, ಕಣ್ಣಲ್ಲಿರುವಂತಹ ಪಾಪೆ ಅಗಲ ಇದೆಲ್ಲ ನೋಡ್ತಾರೆ. ಯಾಕೆ ಅಂದರೆ ಅದರಿಂದ ಅಂಗಾಂಗಗಳಲ್ಲಿ ಏನು ದೋಷ ಇದೆ ಅಂತ ತಿಳಿಬೋದು. ಈಗ ನೋಡಿ, ನಾನು ನಿಮ್ಗೆ ಇನ್ನೂ ಆ ಡಾಕ್ಟ್ರ್ ಏನು ನೋಡ್ತಾರೋ ಅದು ನಿಮಗೂ ತೋರಿಸ್ತಾ ಇದ್ದೀನಿ. ಒಂದು ಕಣ್ಣಿನ ಒಂದು ಪಾಪೆ, ಇದರೊಳಗಡೆ ನೋಡಿ ಎಷ್ಟು ಅಂಗಾಂಗಗಳದ್ದು ಎಲ್ಲ ಹೆಸರುಗಳು ಇದೆ. ಅಂದರೆ ಅರ್ಥ ಏನು, ಸುಮ್ಮನೆ ಬರೆದಿರೋದಲ್ಲ. ಆಯಾ ಭಾಗದಲ್ಲಿ ನಾವು ನಿಜವಾಗ್ಲೂ ಕಣ್ಣನ್ನು ವಾಸಿ ಮಾಡ್ಬೋದು. ಇದನ್ನು ಲೇಸರ್ ಥೆರಪಿ ಒಳಗಡೆ ಕಣ್ಣನ್ನು ಹೀಲ್ ಮಾಡ್ತಾರೆ ಈ ಥರ ಕಾಯಿಲೆಗಳನ್ನು. ಅಮೇರಿಕಾದಲ್ಲಿ ಇದೆಲ್ಲ ಬಂದುಬಿಟ್ಟಿದೆ. ಇದಕ್ಕೂ ಅದ್ಭುತವಾದ್ದು ಅಂತಂದರೆ, ಈಗ ನಾನು ತೋರಿಸ್ತಾ ಇರೋಂಥ ಝೋನ್ ಥೆರಪಿ ಅಂತ, ವಲಯ ಚಿಕಿತ್ಸೆ ಅಂತ. ನಮ್ಮ ದೇಹದೊಳಗಡೆ ಕೈಯೊಳಗಡೆ ಐದೈದು ಬೆರಳಿದೆ, ಕಾಲಲ್ಲಿ ಐದೈದು ಬೆರಳಿದೆ, ಒಂದೊಂದು ಬೆರಳಿಗೂ ಕೂಡ ತನ್ನದೇ ಆದಂತಹ ಒಂದು ಲೈನ್ ಇದೆ. ಇಲ್ಲಿ ನೀವು ಲೈನ್ ಲೈನಾಗಿ ಕಾಣಿಸ್ತಾ ಇದೆ. ಅದಕ್ಕೂ ಕೂಡ ನಂಬರ್ ಕೂಡ ಕೊಟ್ಟಿದ್ದೀವಿ ನಾವು. ಆ ನಂಬರ್ಗಳನ್ನು ನೀವು ನೋಡಿ, ಅದಕ್ಕೆ ಬಣ್ಣ ಕೂಡ ನಾವು ಹಚ್ಚಿ ತೋರಿಸ್ತಾ ಇದ್ದೀವಿ. ಇಲ್ಲಿ ನಾಡಿಗಳು ಹರಡಿರೋದನ್ನು ಇನ್ನೊಂದು ಮನುಷ್ಯನ ರೂಪದಲ್ಲಿರೋ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ನಾಡಿಗಳು ಯಾವ ಥರ ಹರಡಿದೆ ಅಂದರೆ, ಎಡಭಾಗದಲ್ಲಿರುವಂತಹ ಕೊನೆಯ ಬೆರಳನ್ನು ನಾವು ಮುಟ್ಟಿದ್ರೆ ಅಲ್ಲಿರುವಂತಹ ನಾಡಿಯ ಒಂದು ವಲಯ ಏನಿದೆ ಅದನ್ನು ಮಾತ್ರ ಕವರ್ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟ ಅಂಗಾಂಗಗಳಲ್ಲಿರೋ ದೋಷ ನಿವಾರಣೆ ಆಗುತ್ತೆ. ಇದಕ್ಕೆ ವಲಯ ಚಿಕಿತ್ಸೆ, ರಿಫ್ಲೆಕ್ಸ್ ಝೋನ್ಸ್ ಅಂತ ಕರೀತಾರೆ. ಇದನ್ನು ನೋಡಿದ್ರೆ ನಮ್ಮ ಹೆಬ್ಬೆರಳಲ್ಲಿ ಐದು ಭಾಗನೂ, ನಮ್ಮ ದೇಹದ ಐದು ಭಾಗ ಪೂರ್ತಿ ಈ ಕಡೆ ಐದು ಈ ಕಡೆ ಐದು ಅಂತ ಮಾಡಿದ್ರೆ, ಐದು ಭಾಗ ಒಂದು ಹೆಬ್ಬೆರಳನ್ನು ಟ್ರೀಟ್ಮೆಂಟ್ ಮಾಡಿದ್ರೆ, ಬರೀ ಹೆಬ್ಬೆರಳನ್ನು ನಾನು ಒತ್ಕೊಂಡ್ರೆ ಈ ಥರ ನನ್ನ ಅರ್ಧ ದೇಹ ಹುಷಾರಾಗುತ್ತೆ. ಇದೇ ಥರ ಬಲಭಾಗದ ಹೆಬ್ಬೆರಳನ್ನು ಉತ್ಕೊಂಡ್ರೆ ಇನ್ನರ್ಧ ಭಾಗ ವಾಸಿಯಾಗುತ್ತೆ. ಕೇವಲ ಎರಡು ಹೆಬ್ಬೆರಳುಗಳನ್ನು ನಾವು ದಿನ ನಾವು ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ, ಟ್ರೀಟ್ಮೆಂಟ್ ಅಂದರೆ ಒತ್ತಡ, ಅದನ್ನು ಮಾಡ್ಕೊಳ್ತಾ ಹೋದರೆ ನಮ್ಮ ದೇಹದಲ್ಲಿ ಇರುವಂಥ ಅಂಗಗಳು, ಅಲ್ಲಿ ತೋರಿಸಿದ್ದೀನಿ ಯಾವ ಒಂದು ಲೈನ್ ಒಳಗಡೆ ನಮ್ಮ ದೊಡ್ಡ ಕರಳಿನ ಯಾವ ಭಾಗ ಇದೆ, ಲಿವರಿನ ಯಾವ ಭಾಗ ಇದೆ ಅಂತ ನಾನೊಂದು ಉದಾಹರಣೆಯಿಂದ ತೋರಿಸ್ತಾ ಇದ್ದೀನಿ. ಇಲ್ಲಿ ರಿಫ್ಲೆಕ್ಸಾಲಜಿ ಅಂತ ನಾವು ಕರಿತೀವಿ. ಅಂದರೆ ಸ್ವಿಚ್ ಬೋರ್ಡ್ ಅಂತ ಆಗಲೇ ಹೇಳಿದೆ. ಯಾವ ಭಾಗದೊಳಗಡೆ ನಾವು ಮುಟ್ಟಿದ್ರೆ ಯಾವ ಒಂದು ಅಂಗಕ್ಕೆ ನಾವು ತಲುಪಬಹುದು ಅಂತ ಅದನ್ನು ನಾವು ಇವಾಗ ಒಂದು ಸ್ವಲ್ಪ ಆಳವಾಗಿ ನೋಡೋಣ. ಇದಕ್ಕೆ ಸಂವೇದನಾ ಚಿಕಿತ್ಸೆ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ರಿಫ್ಲೆಕ್ಸಾಲಜಿ, ವೇದನೆ ಆಗುತ್ತೆ. ನಾವು ಮುಟ್ಟಿ ಒತ್ತದಾಗ ವೇದನೆ ಉಂಟು ಮಾಡಬೇಕು. ವೇದನೆ ಅಂದರೆ ನೋವು. ನೋವು ಕ್ರಿಯೇಟ್ ಮಾಡಿದ್ರೆ ಆಲ್ ಡಿಸೀಸಸ್ ಆರ್ ಡ್ಯೂ ಟು ಕ್ಲಿಯರಿಂಗ್ ಆಫ್ ಪೇಯ್ನ್ ಅಂತ. ಕ್ರಿಯೇಟ್ ಎ ಪೇಯ್ನ್ ಆ್ಯಂಡ್ ಕಿಲ್ ಎ ಪೇಯ್ನ್ ಅಂತ. ಒಂದು ಸತಿ ನೋವು ಕ್ರಿಯೇಟ್ ಮಾಡೋ, ಅದರಿಂದ ಇನ್ನೊಂದು ಕಡೆ ಇರೋಂಥ ನೋವನ್ನ ನಿವಾರಣೆ ಮಾಡೋ. ಕ್ರಿಯೇಟ್ ಎ ಪೇಯ್ನ್ ಆ್ಯಂಡ್ ಕಿಲ್ ಎ ಪೇಯ್ನ್ ಅಂತ. ಇಲ್ಲಿ ನಮ್ಮ ಬಲಹಸ್ತಗಳು, ಎರಡು ಹಸ್ತಗಳಲ್ಲಿ ನೋಡಿ ನೋಡ್ತಾ ಇದ್ದೀರಾ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಹೇಗೆ ಹರಡಿದೆ ಅನ್ನೋವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ. ಇದಕ್ಕೆ ಹಸ್ತಮುಖ ಭಾಗ, ಹಸ್ತ ಸಂವೇದನಾ ಚಿಕಿತ್ಸೆ ಅಂತ ಕರೀತಾರೆ. ಹ್ಯಾಂಡ್ ರಿಫ್ಲೆಕ್ಸಾಲಜಿ ಅಂತ ಇಂಗ್ಲೀಷಲ್ಲಿ ಅಂತಾರೆ. ಅದನ್ನು ಹಸ್ತದ ಮುಂಭಾಗ ಎಲ್ಲ ನಮ್ಮ ದೇಹದ ಮುಂಭಾಗ ಇದ್ದಂಗೆ, ಹಸ್ತದ ಹಿಂಭಾಗ ಎಲ್ಲ ನಮ್ಮ ದೇಹದ ಬೆನ್ನಿನ ಭಾಗ ಇದ್ದಂಗೆ, ಈ ಥರ ಯಾವ್ಯಾವ ಭಾಗದೊಳಗಡೆ ಏನೇನಿದೆ ಅನ್ನೋದನ್ನು ನಮ್ಮ ಹಸ್ತ ಒಂದು ರಿಫ್ಲೆಕ್ಸಾಲಜಿ ಮತ್ತು ಹಸ್ತದ ಎಡಭಾಗದಲ್ಲಿ ಯಾವುದು, ಬಲಭಾಗದಲ್ಲಿ ಯಾವುದು ಅಂತ ನೋಡ್ಕೋಬೋದು. ಇದ್ರ ಜೊತೆಗೆ ಕೈಯಿಂದ ಕೆಳಭಾಗದೊಳಗಡೆ ಬಂದರೆ ಹಸ್ತದ ಕೆಳಭಾಗದೊಳಗಡೆ ನಾವು ರಿಸ್ಟ್ ಅಂತ ಏನು ಕರಿತೀವೋ ಆ ಜಾಗದೊಳಗಡೆ ಇರೋಂಥ ಮೊಣಕೈ ಅಂತ ಕರಿತೀವಿ. ಈ ಮೊಣಕೈ ಹತ್ರ ನಮ್ಮ ಒಂದು ಎಲ್ಲ ಸೆಕ್ಸ್ ಆರ್ಗನ್ಸ್ ಇದೆ. ಇಲ್ಲಿ ಎಲ್ಲ ಪೂರ್ಣವಾಗಿ ನಮ್ಮ ಮೂತ್ರಾಶಯ, ನಮ್ಮ ಒಂದು ಹುಟ್ಟು, ಹುಟ್ಟಿಗೆ ಸಂಬಂಧಪಟ್ಟಂತಹ ಎಲ್ಲ ನಮ್ಮ ದುಗ್ಧರಸ ಗ್ರಂಥಿಗಳು, ಇದ್ರ ಜೊತೆಗೆ ಮೂತ್ರಕೋಶ, ಇದ್ರ ಜೊತೆಗೆ ಗುದದ್ವಾರ, ಇದೆಲ್ಲ ಇಲ್ಲೇ ಇದೆ. ವೃಷಣ, ಅಂಡಾಶಯ, ಇದೆಲ್ಲದೂ ಇಲ್ಲೇ ಜಾಗದಲ್ಲಿರೋದನ್ನ. ಪ್ರಾಸ್ಟೇಟ್ ಗ್ಲ್ಯಾಂಡ, ಶಿಶ್ನ, ನಮ್ಮ ಯೋನಿ,
ಹೆಂಗಸರಿಗಿರುವಂಥ ಯೋನಿ ಮೂತ್ರಾಶಯ ಇದೆಲ್ಲ ಇಲ್ಲೇ ಇದೆ. ಇಷ್ಟು ಜಾಗದೊಳಗೆ ಟ್ರೀಟ್ಮೆಂಟ್ ಕೊಟ್ಕೊಂಡ್ರೆ ಅದಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ ಬಳೆ ತೊಡಿಸ್ತಾರೆ. ಬಳೆಯನ್ನು ಯಾಕೆ ತೊಡಿಸ್ತಾರೆ ಅಂತ ಕೇಳಿದ್ರೆ ಅದು ಒತ್ತಡ ಹೇರ್ತಾ ಇರುತ್ತೆ, ಈ ಒಂದು ಅಂಗಾಂಗಗಳು ಭದ್ರವಾಗಿ ಸುಶಕ್ತಿತವಾಗಿರಲಿ ಅನ್ನೋ ಉದ್ದೇಶ. ನಮ್ಮ ಪಾದದ ಸಂವೇದನಾ ಚಿಕಿತ್ಸೆ ತೋರಿಸ್ತಾ ಇದ್ದೀನಿ, ದಟ್ ಈಸ್ ಕಾಲ್ಡ್ ಫೀಟ್ ರಿಫ್ಲೆಕ್ಸಾಲಜಿ ಅಥವಾ ಫುಟ್ ರಿಫ್ಲೆಕ್ಸಾಲಜಿ. ಇಲ್ಲಿ ನಮ್ಮ ಪಾದಗಳಲ್ಲಿ ಎಷ್ಟು ಯಾವ ಥರ ಅಂಗಾಂಗಗಳು ಹರಡಿದೆ, ಎಡಭಾಗದಲ್ಲಿರೋದು ಎಡಗಡೆ ಕಾಣಿಸ್ತಾ ಇದೆ, ಬಲಭಾಗದಲ್ಲಿರೋದು ಬಡಗಡೆ ಕಾಣಿಸ್ತಾ ಇದೆ, ಅದನ್ನು ಬಣ್ಣಗಳ ರೂಪದೊಳಗೆ ಇನ್ನೂ ಹೆಚ್ಚಿಗೆ ಕಾಣಿಸ್ಲಿ ಅಂತ ಅದಕ್ಕೆ ಹೆಸರುಗಳು ಕೂಡ ಕೊಟ್ಟಿದ್ದೀವಿ. ಇದನ್ನು ನಾವು ರೈಟ್ ಸೋಲ್ ಲೆಫ್ಟ್ ಸೋಲ್ ಅಂತ ಕರಿತೀವಿ. ನಮ್ಮ ದೇಹದಲ್ಲಿ ಇಷ್ಟೆಲ್ಲ ಸ್ವಿಚ್ ಬೋರ್ಡ್ಗಳಿದ್ದರೂ ಪಾದ ಸಂವೇದನಾ ಚಿಕಿತ್ಸೆ ಬಹಳ ಅದ್ಭುತ. ಆಲ್ ದ ಟೈಮ್ ಸ್ಟಾರ್ಟ್ ವಿತ್ ಫೀಟ್ ಫಸ್ಟ್ ಅಂತ. ಸೊ ಇದೇ ಥರನೇ ಪಾದಗಳ ಮೇಲ್ಮೆ ಮೇಲ್ಭಾಗದೊಳಗೂ ಕೂಡ ನಮ್ಮ ಅಂಗಾಂಗಗಳ ಎಲ್ಲ ಇದಿದೆ. ಈ ದೊಡ್ಡ ಬೆರಳು ಮತ್ತು ಹೆಬ್ಬೆರಳಿನ ಪಕ್ಕದ ಬೆರಳು ಇವೆರಡರ ಮಧ್ಯದೊಳಗಡೆ ಒಂದು ಚರ್ಮ ಇದೆ. ಆ ಚರ್ಮನ ನಾವು ಮುಟ್ಟಿದ್ದೆ ಆದರೆ ಅದು ಕಣ್ಣುಗಳಿಗೆ ಸಂಬಂಧಪಡುತ್ತೆ. ತುದಿಗಳನ್ನೆಲ್ಲ ಸೈನಸ್ ಅಂದರೆ ಈ ಭಾಗದೊಳಗೆ ಇರುವಂಥ ಎಲ್ಲ ಇಲ್ಲಿ ಹೋಗಿ ಕಫ ಕೂತ್ಕೊಂಡ್ಬಿಡುತ್ತೆ, ಕೀವು ಆಗಿಬಿಡುತ್ತೆ. ಆ ಮಖದಲ್ಲಿ ಇರುವಂಥ ಕೀವುಗಳನ್ನು ಬರೀ ಈ ಒಂದು ಚರ್ಮದ ಭಾಗನ ನಾವು ಈ ದಿನ ಮಸಾಜ್ ಮಾಡಿಕೊಂಡ್ರೆ ನಮಗಿರುವಂಥ ತೊಂದರೆಗಳು ನಿವಾರಣೆ ಆಗುವಂಥದ್ದು. ಸೊ ಇದೇ ಥರನೇ ಪಾದದ ಪಕ್ಕದಲ್ಲಿರುವಂಥ ಅಲ್ಲಿ ಕೂಡ ನಮಗಿರುವಂಥ ಯೂರಿನರಿ ಟ್ರ್ಯಾಕು, ಅದಾದ ಮೇಲೆ ಅಲ್ಲಿರುವಂತಹ ಗುದದ್ವಾರ, ಯೋನಿ, ವೃಷಣ, ಶಿಶ್ನ, ಈ ಎಲ್ಲ ಅಂಗಾಂಗಗಳು ಕೂಡ ಕಾಲಿನ ಏನು ಗೆಣ್ಣು ಅಂತ ಕರಿತೀವೋ ಅದ್ರ ಹತ್ರ ಇದೆ. ಅದಕ್ಕೆ ನಾವು ಕಾಲು ಚೈನ್ ಹಾಕ್ಕೊಳ್ಳೋದು, ಹೆಣ್ಮಕ್ಳಿಗೆ ಕಾಲು ಚೈನ್ ಹಾಕೋದು, ದೊಡ್ಡದಾಗಿರುವಂತಹ ಬಳೆ ಥರ ತೊಟ್ಕೊಳ್ಳೋದು, ಕೈಗೂ ಕೂಡ ಬಳೆ ಥರ ತೊಟ್ಕೊಳ್ಳೋದು, ಇದೆಲ್ಲ ಏನು ಅಂದರೆ ನಮ್ಮ ಅಂಗಾಂಗಗಳು ಸುಶಕ್ತವಾಗಿರಲಿ ಅನ್ನೋ ಉದ್ದೇಶ. ನೋಡಿ ಅದೇನೇನಿದೆ ಅಂಗಾಂಗಗಳು ಅಂತ ಈ ಒಂದು ಕನ್ನಡ ಭಾಷೆ ಒಳಗಡೆ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಪ್ರಾಸ್ಟೇಟ್ ಗ್ರಂಥಿ ಇದೆ, ಯೋನಿ ಇದೆ, ಮೂಲವ್ಯಾಧಿಗೆ ಬರುವಂತಹ ಒಂದು ಗುದದ್ವಾರ ಇದೆ, ಕೆಳಬೆನ್ನಿದೆ, ಬೆನ್ನುಹುರಿ ಇದೆ, ಸಯಾಟಿಕ್ ನರು ಬಂದಿದೆ, ದುಗ್ಧ ಗ್ರಂಥಿಗಳು ಬಂದಿದೆ, ಇದೆಲ್ಲ ಕೂಡ ನಮ್ಮ ಕಾಲಿನ ಗೆಣ್ಣುಗಳ ಹತ್ರ ಇರುತ್ತೆ. ಇದ್ರ ಜೊತೆಗೆ ಇನ್ನೂ ಅದ್ಭುತ ಅಂತಂದರೆ ಭಗವಂತನ ಸೃಷ್ಟಿ ನಾವು ಎಷ್ಟು ಹೇಳಿದ್ರೂ ಅಪಾರ. ತಲೆಯ ಭಾಗದಲ್ಲಿ ಇರೋವಂಥದ್ದೆಲ್ಲ ಪಾಸಿಟಿವ್ ಅಂತ ಹೇಳ್ತಾರೆ, ಅಂದರೆ ಗಂಡಿನ ಭಾಗ. ಅದರ ಕೆಳಗಡೆ ಕಣ್ಣಿನ ಭಾಗ ಏನೊಂದು ನಿಮಗೆ ಈ ಒಂದು ಸಿಮೆಂಟ್ ಕಲರಿಂದ ಕಾಣಿಸ್ತಾ ಇದೆ ಅದು ನ್ಯೂಟ್ರಲ್, ಅದು ಯಾವ ಒಂದು ಗಂಡು ಅಲ್ಲ ಹೆಣ್ಣು ಅಲ್ಲ ಆ ಭಾಗಕ್ಕೆ ತಲುಪುತ್ತೆ. ಕುತ್ತಿಗೆ ಭಾಗ ಏನಿದೆಯೋ ಅದೆಲ್ಲದೂ ಹೆಣ್ಣಿನ ಭಾಗ ಅಂತ. ಅದರಿಂದ ಕೆಳಗಡೆ ನಾವು ಹೊಟ್ಟೆ ಭಾಗ ಅಥವಾ ನಮ್ಮ ಒಂದು ಪೆಲ್ವಿಕ್ ರೀಜನ್ ಅಂತ ನಾವೇನು ಇಂಗ್ಲೀಷಲ್ಲಿ ಕರಿತೀವೋ ಅದು ನಮ್ಮ ಒಂದು ಕೈಯಿನ ಮೊಣಕೈ ಹತ್ರ ನಾವೇನು ಬಳೆ ವಾಚ್ ಕಟ್ಕೋತೀವೋ ಆ ಜಾಗ ಎಲ್ಲ ನೆಗೆಟಿವ್, ಅಂದರೆ ಹೆಣ್ಣಿನ ಭಾಗ. ಸೊ ಒಬ್ಬ ಮನುಷ್ಯ ಗಂಡು ಅಲ್ಲ ಹೆಣ್ಣು ಅಲ್ಲ, ಚೈನಾ ದೇಶದವರು ಇದನ್ನೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದಾರೆ, ಅದನ್ನು ನಾವು ನಿಮಗೂ ಹೇಳ್ತಾ ಇದ್ದೀವಿ. ಹಸ್ತಗಳಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಹೇಗೆ ಕಾಯಿಗಳಿಂದ ಕಾಲುಗಳನ್ನು ಹಿಡ್ಕೋಬೇಕು, ಒತ್ತಡ ಕೊಡಬೇಕಾದ್ರೆ ಯಾವ ಥರ ನಾವು ಅದನ್ನು ನಾವು ಹೊಂದಾಣಿಕೆ ಮಾಡ್ಕೋಬೇಕು, ಯಾವ ಥರ ಬಿಗಿಯಾಗಿ ಹಿಡ್ಕೋಬೇಕು, ಯಾವ ಥರ ಹಿಡ್ಕೊಳ್ಳೋದ್ರಿಂದ ನಾವು ಸರಿಯಾದ ರೀತಿ ಒಳಗಡೆ ಅವರಿಗೆ ಒತ್ತಡನ ಬಿಂದು ಪಾಯಿಂಟಿಗೆ ತಲುಪಿಸ್ಬೋದು ಅನ್ನೋದಕ್ಕೆ ಗ್ರಿಪ್ಪಿಂಗ್ ಅಂತ ಕರೀತಾರೆ. ಇದನ್ನು ಕೂಡ ನಿಮಗೆ ನಾವು ನಿಮಗೆ ಪರಿಚಯ ಆಗಲಿ ಅಂತ ತೋರಿಸ್ತಾ ಇದ್ದೀವಿ. ಇಲ್ಲಿಂದ ಮುಂದಕ್ಕೆ ಕೈ ಬೆರಳು ಎಲ್ಲಕ್ಕಿಂತ ಅತ್ಯುತ್ತಮವಾದಂತಹ ಒಂದು ಸೂಜಿ ಅಂತ ಕರಿಬೋದು. ಬೆಸ್ಟ್ ಇನ್ಸ್ಟ್ರೂಮೆಂಟ್ ಇನ್ ಅವರ್ ಅಕ್ಯುಪ್ರೆಷರ್ ಈಸ್ ಅವರ್ ಫಿಂಗರ್ಸ್ ಅಂತ. ನಮ್ಮ ಹಸ್ತಗಳಲ್ಲೇ ಎಲ್ಲ ಇದೆ. ಯಾಕೆಂದರೆ ಅದು ಬಿಸಿಯಾಗಿದೆಯಾ, ಮೆದುವಾಗಿದೆಯಾ, ಇದು ಆಳವಾಗಿದೆಯಾ, ಇದು ಗುಂಡಿ ಇದೆಯಾ, ಇಲ್ಲಿ ತರಿತರಿ ಇದೆಯಾ, ಇಲ್ಲಿ ಏನಾದ್ರು ನಾಡಿ ಬಡಿತಾ ಇದೆಯಾ, ಇದೆಲ್ಲ ನಮಗೆ ಅನುಭವಕ್ಕೆ ಬರುತ್ತೆ, ಸಂವೇದನೆ. ಆದ್ದರಿಂದ ನಾವು ಇದಕ್ಕೆ ಬೆರಳೊತ್ತು ಚಿಕಿತ್ಸೆ ಅಂತ ಅದಕ್ಕೆ ಕರೆಯೋದು. ಬೆರಳುಗಳಲ್ಲಿ ನಾವು ಅಲ್ಲಿರುವಂತಹ ದೋಷಗಳನ್ನು ಕಂಡುಹಿಡಿಯೋಕ್ಕಾಗುತ್ತೆ. ಇದಕ್ಕೆ ಸ್ವಲ್ಪ ತಾಲೀಮು ಬೇಕು, ಪ್ರಯತ್ನ ಬೇಕು, ಒಳ್ಳೆ ಗುರು ಸಿಗಬೇಕು. ಸೊ ಇದ್ರ ಜೊತೆಗೆ ನಾವು ಎಲ್ಲರಿಗೂ ಬೆರಳಲ್ಲಿ ಒತ್ತಿ ಒತ್ತಿ ಮಾಡ್ತಾಯಿದ್ರೆ ಒಂದು ದಿನಕ್ಕೆ ಒಂದು 25 ಜನಕ್ಕೆ ನಾನೊಬ್ಬ ಡಾಕ್ಟ್ರಾಗಿ ಟ್ರೀಟ್ಮೆಂಟ್ ಕೊಡ್ತೀನಿ ಅಂದರೆ ನನ್ನ ಬೆರಳುಗಳಿಗೂ ಸುಸ್ತಾಗೋಕೆ ಶುರುವಾಗ್ಬಿಡುತ್ತೆ. ಆ ದೃಷ್ಟಿಯಿಂದ ಕೆಲವು ಜಿಮ್ಮಿ ಅಂಥೇಳಿ ಒಂದು ಮರದ ಒಂದು ಚೂಪಿಲ್ಲಿರುವಂತಹ ಒಂದು ಜಿಮ್ಮಿ ಅಂತ ಕರೀತಾರೆ ಆ ಇನ್ಸ್ಟ್ರೂಮೆಂಟ್ಗೆ, ಅದರಿಂದ ನಾವು ಈ ಬಿಂದು ಪಾಯಿಂಟ್ಗಳನ್ನು ಮಾಡ್ಬೋದು. ಎಲೆಕ್ಟ್ರಿಕ್ದು ಈಗ ಮಸಾಜರ್ಸ್ ಎಲ್ಲ ಬಂದಿದೆ, ಈ ಥರದ್ದೆಲ್ಲದನ್ನು ಕೂಡ ಉಪಯೋಗ ಮಾಡ್ಬೋದು. ಇಲ್ಲಿ ನೋಡಿ ನಾವು ಬಿಂದು ಒತ್ತಡ ಕೊಟ್ಟಾಗ ಏನಾಗುತ್ತೆ ಅಂತ ಅನ್ನೋದನ್ನು ಈ ಸಂವೇದನಾ ಚಿಕಿತ್ಸೆ ನೋಡೋಣ. ಈಗ ಒಂದು ಚರ್ಮದ ಮೇಲಿರುವಂಥ ಒಂದು ಜಾಗದೊಳಗಡೆ ಒಂದು ಬಿಂದುವನ್ನು ಇಂಥ ಜಾಗದಲ್ಲೇ ಒತ್ತಬೇಕು ಅಂತ ನಾವೊಂದು ಅಂದ್ಕೊಂಡ್ರೆ, ಈಗ ಇಲ್ಲೊಂದು ಅಕ್ಯುಪ್ರೆಷರ್ ನಾವು ಸ್ಕಿನ್ ಮೇಲೆ ಕೊಡ್ತಾ ಇದ್ದೀವಿ ನಿಮ್ಮ ಈ ಚಿತ್ರದಲ್ಲಿ ನೋಡಿ, ಅದು ಎಲ್ಲಿಗೆ ಹೋಗ್ತಾ ಇದೆ, ನಮ್ಮ ಬೆನ್ನಿನ ಹುರಿಯ ಒಂದು ಮೂಳೆ ಹತ್ರ ಹೋಗ್ತಾ ಇದೆ, ಅಲ್ಲಿರೋ ನರಕ್ಕೆ ಹೋಗ್ತಾ ಇದೆ.
ಅಲ್ಲಿಗೆ ಸಿಂಪಥೆಟಿಕ್ ನರ್ವ್ ನರ್ ಅಂತ ಕರೀತಾರೆ. ಆ ಸಿಂಪಥೆಟಿಕ್ ನರ್ವ್ ಅನ್ನೋದಕ್ಕೆ ಎಲ್ಲಿ ಕನೆಕ್ಟ್ ಆಗಿದೆ, ನಮ್ಮ ಹೊಟ್ಟೆಯಲ್ಲಿರುವಂತಹ ಮೆದೋಜೀರಕ ಗ್ರಂಥಿ, ಈ ಪ್ಯಾಂಕ್ರಿಯಾಸ್ ಅಂತಾರೆ. ಡಯಾಬಿಟೀಸ್ ಆಗೋವರೆಗೆ ಯಾವಾಗಲೂ ಡಯಾಬಿಟಿದು ಶುಗರ್ ಡೈಜೆಷನ್ ಆಗೋಲ್ಲ, ಯಾಕೆಂದರೆ ಇನ್ಸುಲಿನ್ ಉತ್ಪತ್ತಿ ಆಗೋಲ್ಲ. ಇನ್ಸುಲಿನ್ ಉತ್ಪತ್ತಿ ಮಾಡೋದು ಯಾವುದು ಅಂದರೆ ಮೆದೋಜೀರಕ ಗ್ರಂಥಿ ಅಥವಾ ಪ್ಯಾಂಕ್ರಿಯಾಸ್. ನೀವೇನು ನೋಡ್ತಾ ಇದ್ದೀರ ಚಿತ್ರದಲ್ಲಿ, ಆ ಗ್ರಂಥಿಗೆ ನಾನು ಒತ್ತಡ ಕೊಡ್ತಾ ಇದ್ದೀನಿ. ಯಾವ ಒತ್ತಡ ಕೊಡ್ತಾ ಇದ್ದೀನಿ? ಆ ಒಂದು ಮೆದೋಜೀರಕ ಗ್ರಂಥಿ ಇನ್ಸುಲಿನ್ ಉತ್ಪತ್ತಿ ಮಾಡಲಿ ಅಂತ. ಸೊ ಅಂಥ ಒಂದು ಕಾರ್ಯಕ್ರಮನ ಮಾಡ್ತಿರುವಾಗ ಎಲೆಕ್ಟ್ರಿಕಲ್ ಸ್ಟಿಮ್ಯುಲಸ್ ಹೋಗುತ್ತೆ ಅಲ್ಲಿಗೆ. ನಾವೇನು ಮಾಡ್ತೀನಿ? ಒತ್ತತ್ತೇನೆ ಬಿಡ್ತೀನಿ, ಒತ್ತತ್ತೇನೆ ಬಿಡ್ತೀನಿ, ಒತ್ತತ್ತೇನೆ ಬಿಡ್ತೀನಿ, ಒತ್ತತ್ತೇನೆ ಬಿಡ್ತೀನಿ. ಆಗ ಏನಾಗುತ್ತೆ? ಒಂದು ಎಮರ್ಜೆನ್ಸಿ ಕ್ರಿಯೇಟ್ ಆಗುತ್ತೆ. ಯಾಕೋ ಒತ್ತತಾನೆ ಇದ್ದಾರೆ, ಏಯ್ ಒಬ್ಬರನ್ನ ಯಾರನ್ನೋ ಒಬ್ಬ ಸುಮ್ಮನೆ ಬೆಲ್ ಮಾಡ್ತಾ ಇದ್ರೆ, ಒಬ್ಬರ ಮನೆಯಲ್ಲಿ ಯಾರು ಇಷ್ಟ ಬೆಲ್ ಮಾಡ್ತಾ ಇದ್ದಾರೆ ಅಂತ ನಾವು ಹೇಗೆ ಓಡೋಗ್ತೀವೋ ಅದೇ ಥರ ನಾವು ಒತ್ತಿ ಬಿಟ್ಟು ಮಾಡ್ತಿದ್ರೆ ಒಂದು ಸ್ಟಿಮ್ಯುಲಸ್ ಅನ್ನೋದು ಬ್ರೈನ್ಗೆ ಹೋಗುತ್ತೆ. ಏನಂತ ಹೋಗುತ್ತೆ? ಏನೋ ಅರ್ಜೆಂಟ್ ಇದೆ, ಏನೋ ಎಮರ್ಜೆನ್ಸಿ ಇದೆ ಅಂತ ಅರ್ಥ ಮಾಡಿಕೊಂಡು ಬೇಕಾಗಿರೋ ರಾಸಾಯನಿಕಗಳನ್ನು ನಿನ್ನ ಪ್ಯಾಂಕ್ರಿಯಾಸ್ಗೆ ರೆಫರಲ್ ಆರ್ಗನ್ ಅಂತ ಕರೀತಾರೆ, ಆ ರೆಫರಲ್ ಆರ್ಗನ್ನ ಕಳಿಸ್ಬಿಡುತ್ತೆ. ಆಗ ಪ್ಯಾಂಕ್ರಿಯಾಸ್ಗೆ ಏನಾಗುತ್ತೆ? ನಾವು ಔಷಧಿ ಕೊಟ್ಟಂಗಾಗುತ್ತೆ. ಅದೇ ಥರನೇ ಮತ್ತೊಂದು ಜಾಗದೊಳಗೆ ನಾವು ಒತ್ತಡ ಕೊಡೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಯಾವ ಥರ ಬ್ರೈನ್ಗೆ ಹೋಗ್ತಾ ಇದೆ ಅನ್ನೋದನ್ನು ಪೂರ್ಣವಾಗಿ ಮಾಹಿತಿ ಇದೆ. ಬಲಭಾಗದ ಕಾಲಿನ ಮೂರನೇ ಬೆರಳು, ಹೆಬ್ಬೆರಳಾದಮೇಲೆ ಎರಡು ಬೆರಳಾಗುತ್ತೆ, ಆ ಜಾಗದಲ್ಲಿ ಒತ್ತಡ ನಾನು ನನ್ನ ಕೈಯೊಳಗೆ ಕೊಡ್ತಾ ಇದ್ದೀನಿ. ಆ ಒತ್ತಡ ಎಲ್ಲಿಗೆ ಹೋಗ್ತಾ ಇದೆ? ನನ್ನ ಬೆನ್ನು ಮೂಳೆಯಲ್ಲಿ ಇರುವಂಥ ಸ್ಪೈನಲ್ ಕಾರ್ಡ್ಗೆ ಹೋಗ್ತಾ ಇದೆ. ಸ್ಪೈನಲ್ ಕಾರ್ಡಲ್ಲಿ ಸಾವಿರಾರು ನರಗಳಿದೆ, ಒಂದೊಂದು ನರನೂ ಕೂಡ ಒಂದೊಂದು ಅಂಗಾಂಗಕ್ಕೆ ಅಟ್ಯಾಚ್ ಆಗಿರುತ್ತೆ. ಅಲ್ಲಿ ಈಗಾಗಲೇ ನಾನು ಹೇಳಿದಂಗೆ ಈ ಒಂದು ಚೈತನ್ಯ ಹರಿತಾ ಇರುತ್ತೆ, ಆ ಚೈತನ್ಯ ಬ್ಲಾಕ್ ಆಗಿರುತ್ತೆ. ಎಲ್ಲಿ ಅಂದರೆ ಸಂಬಂಧಪಟ್ಟ ಒಂದು ಅಂಗದಲ್ಲಿ, ಅಂಥದ್ದು ಯಾವುದು? ಲಿವರ್. ಆ ಲಿವರ್ ಅನ್ನೋವಂಥ ಜಾಗದೊಳಗಡೆ ಈಗ ಪ್ರಾಬ್ಲಮ್ ಆಗಿದೆ. ಏನಾಗಿದೆ? ಲಿವರ್ ಊತ ಬಂದಿದೆ. ಆ ಊತ ಬಂದಿರೋದಕ್ಕೆ ಏನಾಗ್ತಿದೆ? ಅದರಿಂದ ಅವನಿಗೆ ವಾಂತಿ ಆಗುತ್ತೆ, ಅವನಿಗೆ ಬೇಕಾದಷ್ಟು ಕಾಯಿಲೆಗಳು ಬರ್ಬೋದು, ಚರ್ಮದ ಕಾಯಿಲೆ ಬರ್ಬೋದು, ಅಲರ್ಜಿ ಆಗ್ಬೋದು. ಈಗ ಆ ಜಾಗಕ್ಕೆ ನಾನು ಒತ್ತಡ ಕೊಡ್ತಿರೋದ್ರಿಂದ ಅಲ್ಲಿಂದ ಸ್ಪೈನಲ್ ಕಾರ್ಡಿಂದ ಎಲ್ಲಿಗೆ ಹೋಯಿತು? ಸೀದಾ ಬ್ರೈನ್ಗೆ ಹೋಗೋಕ್ಕೆ ಶುರುವಾಯಿತು. ಬ್ರೈನ್ಗೆ ಹೋದ ತಕ್ಷಣವೇ ಬ್ರೈನಲ್ಲಿ ಏನು ಅರ್ಥ ಮಾಡ್ಕೊಳ್ತು? ಯೋ, ಲಿವರ್ ಒಳಗಡೆ ಏನೋ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಈ ಒಂದು ಒತ್ತಡ ಬರ್ತಾ ಇದೆ ಅಂತ ಹೇಳಿ ಆ ಒಂದು ಲಿವರ್ ಊತ ಆಗಿರೋದನ್ನು ನಿವಾರಣೆ ಮಾಡೋಕ್ಕೆ ಎಂಡಾರ್ಫಿನ್, ಪ್ರೋಸ್ಟೋಗ್ಲ್ಯಾಂಡಿನ್ ಅನ್ನೋಂಥ ಒಂದು ರಾಸಾಯನಿಕಗಳನ್ನು ಬ್ರೈನು ಲಿವರ್ಗೆ ಹೇಳುತ್ತೆ ನೀನು ಉತ್ಪತ್ತಿ ಮಾಡು ಅಂತ. ಅದು ಉತ್ಪತ್ತಿ ಮಾಡಿ ಲಿವರೇ ಉಪಯೋಗ ಮಾಡ್ಕೊಳ್ಳೋದ್ರಿಂದ ತಕ್ಷಣ ಊತ ಕಡಿಮೆ ಆಗಿ ನಾವು ಹೇಗೆ ಒಂದು ಸ್ವೆಲ್ಲಿಂಗ್ ಕಡಿಮೆ ಆಗೋದಕ್ಕೆ ಮಾತ್ರೆಗಳು ತಗೋತೀವೋ ಆತೆ ನಮ್ಮ ದೇಹದೊಳಗಡೆ ಇದೆಲ್ಲ ಸ್ವಚ್ಛಕಿತ್ಸೆ ಆಗಿ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ನಾವು ಕಡಿಮೆ ಮಾಡಬೇಕಾದ್ದೇನು ಅಂದರೆ ಕೇವಲ ಒತ್ತಡ. ಸೊ ಈ ಒತ್ತಡ ಕ್ರಿಯೆ ಅನ್ನೋದು ಸಂವೇದನೆ ಒಂದರಿಂದ ಒಂದು ಮೆದುಳು ಕಳಿಸ್ತಾನೆ ಇರುತ್ತೆ, ತುರ್ತು ಪರಿಸ್ಥಿತಿ ಅಂತ ಪರಿಗಣಿಸುತ್ತೆ. ಅತಿ ಮುಖ್ಯವಾಗಿ ನೋವು ನಿವಾರಕ ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡುತ್ತೆ, ಅದು ಇಂಡಾರ್ಫಿನ್, ಪ್ರೋಸ್ಟೋಗ್ಲ್ಯಾಂಡಿನ್, ಎರ್ಗಟಮಿನ್, ಈ ಥರ ಡೋಪೋಮಿನ್, ಈ ಥರ ಬಹಳ ರಾಸಾಯನಿಕಗಳು ನಮ್ಮ ಔಷಧಿ ಅಂಗಡಿಯಲ್ಲಿ ಸಿಗದೇ ಇರ್ಬೋದು. ಇವೆಲ್ಲ ಇಂಥ ಅದ್ಭುತವಾದದ್ದು ನಮ್ಮ ದೇಹದೊಳಗೆ ಉತ್ಪತ್ತಿ ಮಾಡೋ ಶಕ್ತಿ ನಮ್ಮ ದೇಹಕ್ಕಿದೆ. ಇಲ್ಲಿ ನಾನು ಯಾವ್ಯಾವ ಥರ ಅಕ್ಯುಪ್ರೆಷರ್ ಅನ್ನೋದು ಮೆಥಡ್ಸ್ ಇದೆ, ಬೇಕಾದಷ್ಟು ಥರ ಬೇರೆ ಬೇರೆ ವಿಧಾನಗಳಿದೆ. ಅಂಥ ವಿಧಾನಗಳು ಇನ್ನೊಂದು ವಿಧಾನದಲ್ಲಿ ಒಬ್ಬೊಬ್ಬರು ಚತುರರಾಗಿರ್ತಾರೆ. ಅಂಥದ್ದು ಈಗ ಹ್ಯಾಂಡ್ ರಿಫ್ಲೆಕ್ಸಾಲಜಿ, ಫೇಸ್ ರಿಫ್ಲೆಕ್ಸಾಲಜಿ, ಮೆರಿಡಿಯನ್ ಥೆರಪಿ, ಬರೀ ಈ ಒಂದು 72,000 ನಾಡಿನ ಮಾತ್ರ ಮಾಡ್ತಾವನು, ಕೈಯು ಮುಟ್ಟಲ್ಲ, ಕಾಲು ಮುಟ್ಟಲ್ಲ. ಅದಾದಮೇಲೆ ಸುಜೋಕ್ ಅಂತ ಈಗೊಂದು ಹೊಸದು ಕೊರಿಯಾದಿಂದ ಒಬ್ಬರು ಅದ್ಭುತವಾದಂಥ ಒಬ್ಬ ಸೃಷ್ಟಿ ಮಾಡಿದ್ದಾನೆ, ಅದಕ್ಕೆ ಸುಜೋಕ್ ಅಂತ. ಕೊರಿಯಾ ಭಾಷೆಯಲ್ಲಿ ಸು ಅಂದರೆ ಕೈಯಿ, ಜೋಕ್ ಅಂದರೆ ಕಾಲು. ಸೊ ಈ ಥರ ಕೈ ಮತ್ತು ಕಾಲುಗಳಲ್ಲಿ ಮಾತ್ರ ನಮ್ಮ ದೇಹದ ಎಲ್ಲ ಭಾಗವೂ ಇದೆ ಅದನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ. ಕೈಯೊಳಗಡೆ ನಮ್ಮ ದೇಹ ಪೂರ್ತಿ ಇದೆ, ಕಾಲುಗಳಲ್ಲಿ ನಮ್ಮ ದೇಹ ಪೂರ್ತಿ ಇದೆ. ಇದಕ್ಕೆಲ್ಲ ನಂಬರ್ಗಳು ಕೊಟ್ಟು ಯಾವ್ಯಾವ ನಂಬರ್ ಯಾವ್ಯಾವ ದೇಹದ ಅಂಗಕ್ಕೆ ದೇಹದ ಭಾಗಕ್ಕೆ ಸಂಬಂಧಪಟ್ಟಿದೆ ಅಂತ ಇದನ್ನು ಸುಲಭವಾಗಿ ಒಬ್ಬ ಮನುಷ್ಯನಿಗೆ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ಕೈರೋಪ್ರಾಕ್ಟಿಕೋಸಿಸ್ ಅಂತ ಇದೊಂದು ವಿಧಾನ. ಇದರೊಳಗೆ ಏನು ಅಂದರೆ ಬರೀ ಬೆನ್ನು ಮಾತ್ರ ಮುಟ್ಟೋದು, ಇನ್ಯಾವ ಭಾಗವೂ ಮುಟ್ಟೋಲ್ಲ. ಬೆನ್ನೊಳಗಡೆ ಇರುವಂತಹ ಒಂದು ಒತ್ತಡ, ಒಂದು ಅಡೆತಡೆಯನ್ನು ನಿವಾರಣೆ ಮಾಡೋದು, ಇದಕ್ಕೆ ಕೈರೋಪ್ರಾಕ್ಟಿಕೋಸ್ ಅಂತ ಕರೀತಾರೆ, ಸ್ಪೈನಲ್ ಥೆರಪಿ ಅಂತ ಕರೀತಾರೆ. ಈ ಜಾಗದೊಳಗಡೆ ಇನ್ನೇನು ಮಾಡೋಲ್ಲ. ಇವಾಗ ನೀವೇನಾರು ಚೈನಾ ದೇಶಕ್ಕೆ ಹೋದರೆ, ಕೊರಿಯಾ ದೇಶಕ್ಕೆ ಹೋದರೆ ಈ ಥರ ಮನುಷ್ಯನ ಮಲಗಿಸ್ಬಿಟ್ಟು ತುಳಿತಾರೆ, ಬೆನ್ನನ್ನ ಮಾತ್ರ ತುಳಿತಾರೆ. ಆ ಒಂದು ತುಳಿತಕ್ಕೆ ಶಿಯಾಟ್ಸು ಅಂತ ಕರೀತಾರೆ ಅವರ ಭಾಷೆಯಲ್ಲಿ. ಅಂಥ ಒಂದು ಅದ್ಭುತವಾದ್ದು
ಇದೇ ತರನೇ ಬರೀ ಮೆದುಳಿಗೆ ಸಂಬಂಧಪಟ್ಟಂತದ್ದು ತಲೆನೋವು ಮೈಗ್ರೇನ್ ಹೆಡೇಕ್ ಈ ತರ ಎಲ್ಲ ಇದೆ ಬರೀ ತಲೆ ಒಳಗಡೆ ಕತ್ತಿನ ಹಿಂಭಾಗದ ಒಳಗಡೆ ಕಣ್ಣಿನ ಪಕ್ಕದಲ್ಲಿ ಕಣ್ಣಿನ ಸುತ್ತು ಇಲ್ಲಿ ನಾಡಿ ಮಾತ್ರ ಮತ್ತೆ ಆ ಜಾಗದೊಳಗಡೆ ಎಲ್ಲದನ್ನೂ ಕೂಡ ಮಸಾಜ್ ಥೆರಪಿ ಮಾಡ್ತಾರೆ ಇದಕ್ಕೆ ಮಸಾಜ್ ಥೆರಪಿ ಬ್ರೈನ್ ಥೆರಪಿ ಫೆಟಿಗ್ ಥೆರಪಿ ಹೆಡ್ಡೇಕ್ ಥೆರಪಿ ಅಂತ ಕರೀತಾರೆ ಕಿವಿ ಒಳಗಡೆನೇ ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡುವಂತ ಪರಿಣಿತರಿದ್ದಾರೆ ಅವರು ಆರಿಕಿರೋ ಥೆರಪಿಸ್ಟ್ ಅಂತ ಕರೀತಾರೆ ಆ ನೋಡಿ ನಮ್ಮ ಬೆನ್ನಿನ ಮೂಳೆ ಕೂಡ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ಅವನ ಮನುಷ್ಯನ ತಲೆಯ ಭಾಗ ನಾವು ಕಿವಿಗೆ ಓಲೆ ಇಟ್ಕೋತೀವಿ ಆ ಜಾಗದಲ್ಲಿ ಇದೆ ಅಂತ ತೋರಿಸ್ತಾ ಇದೆ ಇದು ಇನ್ನೊಂದು ಮೆಥಡ್ ಇದರೊಳಗೆ ಏನಂದ್ರೆ ಹಿಂದೆ ಎಲ್ಲದನ್ನು ಏನು ಮಾಡರು ಬರೆ ಹಾಕೋರು ಈಗಲೂ ಕೂಡ ಪ್ರಾಣಿಗಳಿಗೂ ಕೂಡ ಬರೆ ಹಾಕ್ತಾರೆ ನಿಮಗೆ ಗೊತ್ತಿದೆ ಈ ಒಂದು ಬರೆ ಹಾಕುವಂತ ಒಂದು ವಿಧಾನ ಏನಿದೆ ಇದಕ್ಕೆ ಹೀಟ್ ಟ್ರೀಟ್ಮೆಂಟ್ ಅಥವಾ ಮ್ಯಾಕ್ಸಿಬಸ್ಚನ್ ಅಂತ ಕರೀತಾರೆ ಇದರೊಳಗಡೆ ಯಾವ ಒಂದು ಜಾಗದೊಳಗಡೆ ಯಾವ ನೋವಿದೆಯೋ ಆ ಜಾಗದಕ್ಕೆ ಮೆದುವಾಗಿರುವಂತ ಹಿತವಾಗಿರುವಂತ ಒಂದು ಚುರುಕ್ ಅನ್ನುವಂತ ಒಂದು ಬಿಸಿನ ಮುಟ್ಟಿಸ್ತಾರೆ ಬಿಸಿ ಮುಟ್ಟಿಸಿದ ತಕ್ಷಣ ಅದು ವಾಸಿ ಆಗೋಕೆ ಶುರುವಾಗುತ್ತೆ ಯಾಕೆಂದರೆ ಮೆದುಳಿಗೆ ಒಂದು ಶಾಕ್ ಹೊಡೆದಂಗೆ ಆಯ್ತಲ್ಲ ಅಂತ ಹೇಳಿ ಅಲ್ಲಿಗೆ ಬೇಕಾಗಿರೋ ರಸಾಯನ ಕಳಿಸುತ್ತೆ ಈಗ ನಾನೇ ಈ ಒಂದು ಕಾರ್ಯಕ್ರಮಗಳಲ್ಲಿ ಎಕ್ಸ್ಪರ್ಟ್ ಇದ್ದೀನಿ ಇದಕ್ಕೆ ಶಿಯಾಟ್ಸು ಅಂತ ಕರೀತಾರೆ ಬಾಡಿ ಬ್ಯಾಲೆನ್ಸಿಂಗ್ ಟೆಕ್ನಿಕ್ ಅಂತ ನಮ್ಮ ದೇಹದೊಳಗಡೆ ಇರೋಂಥ ಈ ನಾಡಿ ವಿಜ್ಞಾನ ಏನಿದೆ ಆ ನಾಡಿಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಅದು ಅಸಮತೋಲನ ಆಗುತ್ತೆ ಆಗಲೇ ಹೇಳಿದ್ದೆ ಹೆಮಿಯಾಸ್ಟಾಸಿಸ್ ಅಂತ ಆ ಒಂದು ಬ್ಯಾಲೆನ್ಸ್ ಕಟ್ಟೋಗ್ಬಿಡುತ್ತೆ ಆ ಬ್ಯಾಲೆನ್ಸ್ನ ತಿರುಗಾ ಸಮತೋಲನ ಮಾಡಬೇಕು ಅಂದರೆ ನಾವು ಆ ಒಂದು ಮನುಷ್ಯನ ಕಾಲು ಕೈಗಳನ್ನು ತಪ್ಪು ತಪ್ಪಾಗಿ ನಡೀತಾ ಇರ್ತಾನೆ ಚಪ್ಪಲಿಗಳು ತಪ್ಪು ತಪ್ಪಾಗಿ ಸವಿತಾ ಇರುತ್ತೆ ಅವನು ತಲಕೊಳ್ಳೋ ಅಂಥ ವಿಧಾನವೇ ಬೇರೆ ಕೂತ್ಕೊಳ್ಳೋ ಅಂಥ ವಿಧಾನವೇ ಬೇರೆ ಈಗಂತೂ ಕಂಪ್ಯೂಟರ್ಗಳ ಮುಂದೆ ಹಿಂಗೆ ಕೂತ್ಕೋತಾರೆ ಆ ಥರ ಎಲ್ಲ ಮಾಡಿಬಿಟ್ಟು ಅವ್ರಗಳಿಗೆಲ್ಲ ಬೆನ್ನುಗಳಲ್ಲಿ ಅಡೆತಡೆ ಉಂಟಾಗುತ್ತೆ ಅದನ್ನೆಲ್ಲ ಈ ಶಿಯಾಟ್ಸು ಟೆಕ್ನಿಕ್ಸಲ್ಲಿ ಬಾಡಿ ಬ್ಯಾಲೆನ್ಸ್ ಮಾಡ್ಬೋದು ಒಬ್ಬ ಮನುಷ್ಯನ ಕಾಲನ್ನ ನಾವು ನಮ್ಮ ಕಾಲುಗಳಿಂದ ತೊಳೆದ್ರೆ ದೇಹದಲ್ಲಿರೋ ಎಲ್ಲ ತೊಂದರೆ ನಿವಾರಣೆ ಆಗುತ್ತೆ ಇದಕ್ಕೆ ಟ್ರ್ಯಾಂಪ್ಲಿಂಗ್ ಟೆಕ್ನಿಕ್ ಅಂತ ಕರಿತೀವಿ ಅದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಇದೆಲ್ಲದನ್ನು ಕೂಡ ಬಾಡಿ ಬ್ಯಾಲೆನ್ಸಿಂಗ್ ಟೆಕ್ನಿಕ್ಸು ಚೈನಾ ದೇಶದವರು ಬಹಳ ಪರಿಣಿತರು ಸೊ ಇದರ ಜೊತೆಗೆ ನಮಗೆ ಎಲ್ಲ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಕೆಲವು ನಮಗೆ ಪರಿಕರಗಳು ಬೇಕು ಅಂಥ ಪರಿಕರಗಳು ಇನ್ಸ್ಟ್ರೂಮೆಂಟ್ಸು ಜಿಮ್ಮೀಸು ಕ್ಲಿಪ್ಪುಗಳು ನಾವು ರಬ್ಬರ್ ಬ್ಯಾಂಡ್ಸ್ ಯೂಸ್ ಮಾಡ್ತೀವಿ ಆಮೇಲೆ ಸ್ಪೈಕಿ ರೋಲರ್ಸ್ ಅಂತಿರುತ್ತೆ ಕಂಪನಿಗಳು ಉತ್ಪತ್ತಿ ಮಾಡುವಂತಹ ಇದಿದೆ ವೈಬ್ರೇಟರ್ಸ್ ಇದೆ ಮ್ಯಾಟ್ಸ್ ಅಂತಿರುತ್ತೆ ನಾವು ಕಾರಲ್ಲಿ ಕೂತ್ಕೊಳ್ಳುವಾಗ ನಮಗೆ ನಮ್ಮ ಗುದದ್ವಾರದ ಹತ್ರ ಚುಚ್ಚುತ್ತಾ ಇರಬೇಕು ಅಂಥದ್ದೆಲ್ಲ ಒಂದು ಫ್ಲ್ಯಾಟ್ ಆಗಿರೋಂಥ ಮ್ಯಾಟ್ಸ್ ಇರುತ್ತೆ ಮ್ಯಾಗ್ನೆಟಿಕ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಕೆಲವು ಕಡೆ ನಡೆಯುವಂಥ ವಾಕಿಂಗ್ ಮಾಡೋ ಜಾಗದೊಳಗೆಲ್ಲ ಕಲ್ಲುಗಳನ್ನು ನಾಟಿ ಮಾಡಿರ್ತಾರೆ ಅದರ ಮೇಲೆ ನಡೀತಾ ಇರೋ ಕಾಲು ಚುಚ್ಚುತ್ತಾ ಇರುತ್ತೆ ಸೊ ಈ ಥರ ಮೆಸೇಜಿಂಗ್ ಚೇರ್ಸ್ ಇರುತ್ತೆ ಈ ಥರ ಲ್ಯಾಸರ್ ಟ್ರೀಟ್ಮೆಂಟ್ ಮಾಡೋವಂತಹ ಚೇರ್ಸ್ ಇದೆ ಅದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಕತ್ತ ಹತ್ರ ಈ ಥರ ಉಜ್ಜಿ ಕತ್ತಲ್ಲಿರುವಂಥ ಬ್ಲಾಕೇಜಸ್ ತೆಗೆಯೋದು ಆಮೇಲೆ ಡಾಲ್ಫಿನ್ ಮಸಾಜರ್ ಅಂತಿದೆ ಕೈಗೊಂಥರ ವಾಚ್ ಥರ ಕಟ್ಕೊಂಡ್ರೆ ಅದು ವೈಬ್ರೇಟ್ ಮಾಡ್ತಾ ಇರುತ್ತೆ ನಮ್ಮ ಎಲ್ಲ ಈ ಗುದದ್ವಾರದ ಹತ್ರ ಇರುವಂಥ ಎಲ್ಲ ಪೆಲ್ವಿಕ್ ಆರ್ಗನ್ಸ್ನ ಸರಿ ಮಾಡ್ತಾ ಇರುತ್ತೆ ಜೊತೆಗೆ ನಮ್ಮ ಹೆಣ್ಮಕ್ಳಿಗೆ ಮೆನ್ಸ್ಚುರಲ್ ಇಂಬ್ಯಾಲೆನ್ಸ್ ಆಗುವಂಥದ್ದು ಇದನ್ನೆಲ್ಲ ಈ ವಾಚ್ಗಳ ಥರ ಇರೋದನ್ನು ನಮ್ಮ ದೇಶದೊಳಗಡೆ ಇನ್ನೂ ಬಂದಿಲ್ಲ ಇದೆಲ್ಲ ಚೈನಾ ದೇಶದಲ್ಲಿದೆ ಇನ್ನು ಮುಂದೆ ಬರುತ್ತೆ ಅಲ್ಲೊಂದು ಚೇರ್ ಕಾಣಿಸ್ತಾ ಇದೆ ನಿಮಗೆ ಆ ಚೇರಲ್ಲಿ ಕೂತ್ಕೊಂಡ್ರೆ ಕೂತ್ಕೊಳ್ಳುವಂತಹ ನಮ್ಮ ಪೃಷ್ಠ ನಮ್ಮ ಬೆನ್ನು ನಮ್ಮ ತಲೆ ನಮ್ಮ ತೊಡೆಗಳು ನಮ್ಮ ಕಾಲುಗಳು ನಮ್ಮ ಹಸ್ತಗಳು ಇಷ್ಟು ಕೂಡ ವೈಬ್ರೇಟ್ ಆಗುತ್ತೆ ಒಟ್ಟೊಟ್ಟಿಗೆ ಹೀಗೆ ದಿಸ್ ಇಸ್ ಕಾಲ್ಡ್ ವೈಬ್ರೇಟಿಂಗ್ ಚೇರ್ ಅಂತ ಕರೀತಾರೆ ಇದಕ್ಕೊಂದು 300,000 ರೂಪಾಯಿ ಆಗಬಹುದು ಕಾಲನ್ನು ಉಜ್ಜೋದು ಇದಕ್ಕೆ ರೋಲರ್ಸ್ ಅಂತ ಕರೀತಾರೆ ಸ್ಪೈನ್ ರೋಲರ್ಸ್ ಅಂತ ಲೆಗ್ ರೋಲರ್ಸ್ ಅಂತ ಕರೀತಾರೆ ಇಂಥದ್ದನ್ನು ನಮ್ಮ ದೇಹದೊಳಗೆ ಈಗಾಗಲೇ ನಾನು ತೋರಿಸಿದೆ ವಲಯ ಚಿಕಿತ್ಸೆ ಅಂತ ನಮ್ಮ ದೇಹದ ಎಲ್ಲ ವಲಯಗಳು ವಾಸಿ ಆಗ್ತಾ ಹೋಗುತ್ತೆ ಇದು ಎಲ್ಲದನ್ನು ಜಿಮ್ಮೀಸ್ ಅಂತ ಕರಿತೀವಿ ಪೈನ್ ರೋಲರ್ಸ್ ಅಂತ ಕರಿತೀವಿ ಇದೆಲ್ಲ ಕೂಡ ನಾವು ಒಬ್ಬ ವೈದ್ಯನಾಗಿ ಇದನ್ನೆಲ್ಲ ಜೊತೆಯಲ್ಲಿ ಇಟ್ಕೊಂಡು ನಾವು ಉಪಯೋಗ ಮಾಡ್ತಿರ್ತೀವಿ ಇದೆಲ್ಲದನ್ನು ಕೂಡ ಎಲ್ಲ ಕಡೆಯಲ್ಲೂ ಸಿಗುತ್ತೆ ನಮ್ಮ ಚನ್ನಪಟ್ಟಣದಲ್ಲಿರುವಂತಹ ಬೊಂಬೆ ಮಾಡುವಂಥ ಜಾಗದೊಳಗೆ ಇದನ್ನೆಲ್ಲ ತಯಾರು ಮಾಡಿ ಮಾರ್ತಾರೆ ನಮ್ಮ ಕಾಲುಗಳನ್ನು ಅದರ ಮೇಲೆ ಈಗ ಏನು ಬಳಗಡೆ ಕಾಣಿಸ್ತಾ ಇದೆ ಹಳದಿ ಬಣ್ಣದ್ದು ಫುಟ್ ಮ್ಯಾಟ್ ಅಂತ ಕರೀತಾರೆ ಆ ಮ್ಯಾಗ್ನೆಟ್ಸ್ ಮೇಲೆ ಕಾಲಿಟೇಟ್ಗೆ ನಮಗೆ ಮ್ಯಾಗ್ನೆಟ್ ಹಕ್ಕು ಮ್ಯಾಗ್ನೆಟೋಥೆರಪಿ ಅಂತ ಹೇಳಿ ನಮ್ಮ ದೇಹ ಈಗಾಗಲೇ ಮ್ಯಾಗ್ನೆಟ್ ಥರ ಅದನ್ನು ಕೂಡ ಈ ಪಂಚಭೂತಗಳನ್ನು ಮ್ಯಾನೇಜ್ ಮಾಡುತ್ತೆ ಈ ಥರ ಹಕ್ಕು ಮ್ಯಾಗ್ನೆಟಿಕ್ ಸೋಲ್ ಮ್ಯಾಟ್ ಅಂತ ಇದಕ್ಕೆ ಹೆಸರು ಇದಾದಮೇಲೆ ನಮ್ಮ ಕಲ್ಚರಲ್ ಪ್ರಾಕ್ಟೀಸ್ ಅಂತ ಇದೆ ನಮ್ಮ ದೇಹದೊಳಗಡೆ ಬೇಕಾದಷ್ಟು ಥರ ಸಂಸ್ಕೃತಿಗಳಿದೆ ಈ ಸಂಸ್ಕೃತಿಗಳಲ್ಲಿ ನಾವೆಲ್ಲ ನಾಟಿ ಸಂಸ್ಕೃತಿ ಅಥವಾ ಕಾಡು ಜನರು ಅಂತ ಕರಿತೀವಿ ಅಥವಾ ಹಳ್ಳಿ ಜನರು ಅಂತ ಕರೀತಾರೆ ಅವರ ಒಂದು ಅಂಗಾಂಗಗಳಿಗೆ ಅವರು ಮಾಡ್ಕೊಳ್ಳೋವಂತಹ ಅವರು ಬೇರೆ ಬೇರೆ ಥರ ಅಲಂಕಾರಗಳು ಮಾಡ್ಕೋತಾರೆ
ಅಥವಾ ಬೇರೆ ಬೇರೆ ಕಾರಣಗಳಿಗೆ ಇದನ್ನೆಲ್ಲ ಮಾಡ್ಕೋತಾರೆ. ಈಗ ನೋಡಿ ಹುಬ್ಬುಗಳಿಗೆ ಹಾಕ್ಕೊಂಡಿದ್ದಾನೆ, ಬೆನ್ನಿಗೆಲ್ಲ ಇದನ್ನು ಚರ್ಮದಿಂದ ಎಲ್ಲದನ್ನು ಹಾಕ್ತಾರೆ, ಕಿವಿಗಳಿಗೆ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಬಳೆಗಳಿಗೆ ಹಾಕೋತಾರೆ, ತಲೆ ಮೇಲೆ ಕಾವಡಿ ಹೊತ್ಕೋತಾರೆ. ಇದೆಲ್ಲ ತಮಿಳುನಾಡಲ್ಲೆಲ್ಲ ಇರುವಂತಹ ಇದೆಲ್ಲ ಕಿವಿಗಳಿಗೆ ಹೆಣ್ಣುಮಕ್ಕಳು ಹತ್ತಾರು ಆಭರಣಗಳನ್ನು ತೊಟ್ಕೋತಾರೆ. ಮೂಗಿಗೆ ಮೂಗ್ಬೊಟ್ಟು ಇಟ್ಕೊಳ್ಳೋದಕ್ಕೆ ಚುಚ್ಕೋತೀವಿ, ಯಾಕೆ ಅಂದರೆ ಅದು ಗರ್ಭಕೋಶ ನಾಡಿಗೆ ಸಂಬಂಧಪಡುತ್ತೆ. ಮದುವೆ ಆದ ತಕ್ಷಣ ಅವ್ರ ಗರ್ಭಕೋಶ ಚೆನ್ನಾಗಾಗಲಿ, ಬೇಗ ಅವಳಿಗೆ ಮಗು ಆಗಲಿ, ಗಟ್ಟಿಯಾದಂತಹ ಮಗು ಹುಟ್ಟಲಿ ಅನ್ನೋ ಉದ್ದೇಶ ಇರುತ್ತೆ. ಈ ಥರ ನಮ್ಮ ಕಲ್ಚರಲ್ ಪ್ರಾಕ್ಟ್, ನಮ್ಮ ಸಂಸ್ಕೃತಿ ಅದ್ಭುತ. ಇದು ಸಾವಿರಾರು ವರ್ಷಗಳಿಂದ ಇರುವಂತಹ ಸಂಸ್ಕೃತಿ. ಇದನ್ನೆಲ್ಲ ನಾವು ಬಿಡ್ತಾ ಇದ್ದೀವಿ, ಎಲ್ಲದಕ್ಕೂ ಅಲೋಪತಿ ಅಂತ ಹೋಗ್ತೀವಿ, ಇನ್ನೊಂದು ಏನೋ ಮಾಡ್ತೀವಿ. ಆದರೆ ಯಾವ ಔಷಧಿಯ ಖರ್ಚಿಲ್ಲದೆ ಇಂಥದ್ದೆಲ್ಲ ಮಾಡ್ಬೋದು. ಇದು ಬೆರಳತ್ತು ಚಿಕಿತ್ಸೆಯಿಂದ ಬೇಕಾದಷ್ಟು ಲಾಭಗಳಾಗುತ್ತೆ. ಅಂಥ ಲಾಭಗಳು ಏನು ಅಂತ ಕೇಳಿದರೆ, ಇದು ನಿರುಪದ್ರವಿ, ಯಾರಿಗೂ ಉಪದ್ರವ ಕೊಡೋಲ್ಲ, ಯಾವುದೋ ಸೈಡ್ ಎಫೆಕ್ಟ್ ಇಲ್ಲ, ಖರ್ಚಿಲ್ಲದೆ ಸ್ವಪರೀಕ್ಷೆ ನಾವೇ ಮಾಡ್ಕೋಬೋದು. ಅಂದರೆ ಎಲ್ಲಿ ನೋವಿದೆಯೋ ಆ ಜಾಗ ಮುಟ್ಕೊಂಡ್ರೆ ಗೊತ್ತಾಗುತ್ತೆ. ಅದಕ್ಕೆ ರೋಗ ನಿರ್ಣಯ ಅಂದರೆ ಅದೇ ಜಾಗದೊಳಗೆ ನಾವು ಒಂದ್ಸತಿ ಒತ್ತಡ ಕೊಡೋದು, ಅದೇ ಜಾಗದಲ್ಲಿ ಒತ್ತಡ ಹೋಗೋವರೆಗೂ ಕೊಡ್ತಾನೆ ಇರೋದು. ಜೊತೆಗೆ ಅಡ್ಡ ಪರಿಣಾಮ ಏನೂ ಇಲ್ಲ, ಯಾವುದೂ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಎಲ್ಲ ನಿರ್ನಾಳ ಗ್ರಂಥಿಗಳು ಪುನರ್ಚೇತನಗೊಳ್ಳುತ್ತೆ. ನೋಡಿ, ಎಂಡೋಕ್ರೈನಾಲಜಿಸ್ಟ್ ಅಂತ ಇರ್ತಾರೆ, ಅವರು ಯಾವ ಕಾರಣಕ್ಕೂ ನಿಮಗೆ ಚೋದಕಗಳ ಟ್ರೀಟ್ಮೆಂಟ್ ಕೊಡೋಕ್ಕೆ ಹೆದರ್ತಾರೆ. ಅವರು ಎಮ್ ಡಿ ಮಾಡಿರ್ತಾರೆ. ಯಾಕೆ ಅಂದರೆ, ಹಾರ್ಮೋನ್ ಟ್ರೀಟ್ಮೆಂಟ್ ಈಸ್ ಎ ಡೇಂಜರಸ್ ಟ್ರೀಟ್ಮೆಂಟ್ ಅಂತ ಒಂದು ನಾಣ್ಣುಡಿ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಕೊಡಲಿಲ್ಲ ಅಂದರೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಈಗ ಕುತ್ತಿಗೆ ಹತ್ತಿರ ಇರುವಂತಹ ಕೆಲವು ಗ್ರಂಥಿಗಳೇನಿದೆಯೋ, ಆ ಗ್ರಂಥಿಗಳೇನಾದ್ರೂ ವ್ಯತ್ಯಾಸ ಆದರೆ ಒಬ್ಬ ಮನುಷ್ಯ ಸಿಕ್ಕಾಪಟ್ಟೆ ದಪ್ಪ ಆಗಿಬಿಡ್ತಾನೆ ಅಥವಾ ಸಣಕಲಾಗ್ಬಿಡ್ತಾನೆ. ಎರಡಕ್ಕೂ ಕಾರಣ ಏನಂದರೆ, ಅಲ್ಲಿ ಉತ್ಪತ್ತಿ ಆಗುವಂತಹ ಒಂದು ಹಾರ್ಮೋನು, ಆ ಹಾರ್ಮೋನುಗಳು ವ್ಯತ್ಯಾಸ ಆಯಿತು ಅಂದರೆ ಪ್ರಾಬ್ಲಮ್ ಆಗುತ್ತೆ. ಈ ಥರ ಈ ನಿರ್ನಾಳ ಗ್ರಂಥಿಗಳನ್ನು ಕೂಡ ಈ ಬೆರಳತ್ತು ಚಿಕಿತ್ಸೆಯಿಂದ ನಾವು ಸರಿ ಮಾಡ್ತೀವಿ. ನಿಮಗೆ ನೀವೇ ವೈದ್ಯರಾಗ್ಬೋದು. ಯಾಕೆ ಅಂದರೆ, ನಮ್ಮ ದೇಹ ನಾವು ಮುಟ್ಕೊಳ್ಳೋದಕ್ಕೆ ಯಾರನ್ನೇ ಅಂತ ಕೇಳಬೇಕು. ಅರಿವಳಿಕೆ ಅನ್ನೋವಂಥದ್ದೇನು ಅಂದರೆ, ನಮ್ಮ ದೇಹದೊಳಗೆ ಯಾವಾಗ ಒತ್ತಡ ಕೊಡ್ತಿರ್ತೀವೋ ಆ ಉಸಿರಾಡಬೇಕು. ಖಂಡಿತ ಅರ್ಥ ಮಾಡ್ಕೊಳ್ಳಿ, ಯಾವಾಗ ನೀವು ಒತ್ತಡ ಚಿಕಿತ್ಸೆ ನೀವು ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿರೋ, ಜೊತೆ ಜೊತೆಗೆ ಉಸಿರಾಡಿ, ಕಣ್ಣು ಮುಚ್ಚಿ, ಕಣ್ಣು ಮುಚ್ಚಿ ನೋವು ಹೋಗ್ತಾ ಇರೋದನ್ನು ನೀವು ಅನುಭವಕ್ಕೆ ತಗೊಳ್ಳಿ. ಆಗ ನಿಮಗೆ ತುರ್ತು ಶಮನ ಸಿಗುತ್ತೆ. ಅದು ಅನಸ್ಥೆಟಿಕ್ಕಾಗಿ ವರ್ಕ್ ಮಾಡುತ್ತೆ. ಅನಸ್ಥೆಟಿಕ್ ಅಂದರೆ ಏನು, ನಮಗೆ ನೋವು ನಿವಾರಣೆ ಮಾಡೋಂಥ, ಹಲ್ಲು ಕೀಳುವಾಗ ಒಂದು ಇಂಜೆಕ್ಷನ್ ಕೊಟ್ಟು ಹಲ್ಲು ಕೀಳ್ತಾರೆ. ಯಾಕೆಂದರೆ ಅದೊಂದು ಅರಿವಳಿಕೆ, ಆಗ ಅಲ್ಲಿ ನೋವು ಕಡಿಮೆ ಆಗುತ್ತೆ ಅನ್ನೋ ಗೊತ್ತೇ ಆಗೋದಿಲ್ಲ. ಆ ಥರ ದೇಹಕ್ಕೆ ಶಮನ ಸಿಗುತ್ತೆ. ಇದಕ್ಕೆ ರಾಸಾಯನಿಕಗಳು ತನಗೆ ತಾನೇ ಉತ್ಪತ್ತಿ ಆಗುತ್ತೆ ಅನ್ನೋದು ಈಗಾಗಲೇ ಹೇಳಿದೆ, ತೋರಿಸಿದೆ. ಎಂಡಾರ್ಫಿನ್, ಪ್ರೋಸ್ಟೋಗ್ಲ್ಯಾಂಡಿನ್, ಎರ್ಗಟಮಿನ್, ಡೋಪಮಿನ್, ಈ ಥರ ಬೇಕಾದಷ್ಟು ಅದ್ಭುತವಾದಂತಹ ರಾಸಾಯನಿಕಗಳು ನಮ್ಮ ದೇಹ ಉತ್ಪತ್ತಿ ಮಾಡುತ್ತೆ. ಜೊತೆ ಜೊತೆಗೆ ನಮ್ಮ ದೇಹದೊಳಗಡೆ ಕಲ್ಮಶವಾಗಿ ಇರುವಂತಹ ಬೆಳೆದಿರೋಂಥ ಪದಾರ್ಥಗಳನ್ನು ಎಕ್ಸ್ಕ್ರೇಟ್ರಿ ಆರ್ಗನ್ಸ್ ಮೂಲಕ ನಮ್ಮ ದೇಹದಿಂದ ಹೊರಕಾಕತ್ತೆ, ವಿಷವಸ್ತುಗಳನ್ನು ಆಚೆಗೆ ಹಾಕುತ್ತೆ. ಇಷ್ಟೊತ್ತವರೆಗೂ ನಾನು ನಿಮಗೆ ಅಕ್ಯುಪ್ರೆಷರ್ ಅಥವಾ ಬೆರಳತ್ತು ಚಿಕಿತ್ಸೆ ಅಂತ ನಾನೇ ನಿಮಗೆ ಹೇಗೆ ಮಾಡಬೇಕು, ಅದರ ವಿಧಾನ ಏನು, ಅದರ ಕಾನ್ಸೆಪ್ಟ್ ಏನು, ಅದರ ಒಂದು ಚೈತನ್ಯ ಅನ್ನೋದು ಹೇಗೆ ಹರಿಯುತ್ತೆ, ಯಾವ ಥರ ಬ್ಲಾಕೇಜಸ್ ಅಥವಾ ಅಡೆತಡೆ ಉಂಟಾಗುತ್ತೆ, ಅದನ್ನು ನಿವಾರಣೆ ಹೇಗೆ ಮಾಡ್ತೀವಿ ಅನ್ನೋದನ್ನು ಹೇಳ್ತಿದ್ದೆ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ವಿಚಾರ ಏನು ಅಂದರೆ, ಅಡೆತಡೆ ಜೊತೆಗೆ ಇನ್ನೊಂದಿದೆ, ಆಲ್ ಡಿಸೀಸಸ್ ಆರ್ ಡ್ಯೂ ಟು ಬ್ಲಾಕೇಜ್ ಆಫ್ ಎನರ್ಜಿ ಆರ್ ಲೀಕೇಜ್ ಆಫ್ ಎನರ್ಜಿ ಅಂತ. ಬ್ಲಾಕೇಜ್ ಅಂದರೆ ಅಡೆತಡೆ, ಲೀಕೇಜ್ ಅಂದರೆ ಸೋರುವಿಕೆ. ನಮ್ಮ ದೇಹದೊಳಗಡೆ ಮುಗಲ್ ಸೋರುತ್ತೆ, ನಮ್ಗೆ ಲೂಸ್ ಮೋಷನ್ ಆಗುತ್ತೆ, ಮೆನ್ಸಸ್ ಟೈಮ್ ಒಳಗೆ ಸಿಕ್ಕಾಪತ್ತೆ ಬ್ಲೀಡಿಂಗ್ ಆಗುತ್ತೆ, ಈ ಥರ ಇದೆಲ್ಲ ಸೋರುವಿಕೆ. ಅಡೆತಡೆ ಅಂತಂದರೆ ನಮಗೆ ಕೆಮ್ಮಂದಾಗ ಕಫ ಹೊರಗಡೆ ಹೋಗಲ್ಲ, ಕಾನ್ಸ್ಟಿಪೇಷನ್ ಆಗಿ ದೇಹದೊಳಗಡೆ ಮಲ ಉಳ್ಕೊಂಬಿಡುತ್ತೆ, ಯೂರಿನ್ ಬ್ಲಾಕ್ ಆಗುತ್ತೆ, ಈ ಥರ ನಮ್ಮ ದೇಹದೊಳಗೆ ಬೆವರೋದೇ ಇಲ್ಲ. ಇದೆಲ್ಲದೂ ನಮ್ಮ ದೇಹದಲ್ಲಿ ಮಲ ಅಥವಾ ವಿಷ ಪದಾರ್ಥ ಹೊರಗೆ ಹೋಗದೇ ಇರೋದು, ಇವೆರಡೂ ಕೂಡ ಕಾರಣ ಏನು ಅಂದರೆ ಪಂಚಭೂತಗಳು ವ್ಯತ್ಯಾಸ ಆಗೋದು ಅಂತ ಆಗಲೇ ಹೇಳಿದ್ದೆ. ಇದಕ್ಕೆ ಸಂಬಂಧಪಟ್ಟಾಗಿ ಈಗ ನಯವಾಗಿ ಯಾವ ಪಾಯಿಂಟನ್ನು ನಾವು ಮುಟ್ಕೊಳ್ಳೋದ್ರಿಂದ ನಮ್ಮ ದೇಹನ ಸುಲಭವಾಗಿ ಕಾಯಿಲೆಯಿಂದ ನಾವು ಮುಕ್ತರಾಗ್ಬೋದು ಅಂತ ನೋಡೋಣ. ಈಗ ನಾನು ಒಂದು ಚಿತ್ರ ತೋರಿಸ್ತಾ ಇದ್ದೀನಿ. ಇದರೊಳಗೆ ಏನು ಅಂದರೆ, ನಾನೀಗ ತೋರಿಸೋ ಚಿತ್ರಗಳೆಲ್ಲ ಪೂರ್ತಿ ಸ್ವಚಿಕಿತ್ಸಾ ಪದ್ಧತಿ, ಅಂದರೆ ನಿಮಗೆ ನೀವೇ ಟ್ರೀಟ್ಮೆಂಟ್ ಮಾಡೋ ಅಂತಹ ಒಂದು ವಿಧಾನ. ಇದನ್ನು ನೀವು ಪುಸ್ತಕದ ರೂಪದೊಳಗೆ ಇದನ್ನು ಕೊಂಡ್ಕೋಬೋದು. ಆ ಪುಸ್ತಕ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಸಪ್ನ ಬುಕ್ ಹೌಸಲ್ಲೂ ಸಿಗುತ್ತೆ. ಈ ಪುಸ್ತಕಗಳು ಯಾವುದು ಅಂತ ಕೊನೆಗೆ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ, ಅದನ್ನು ಕೊಂಡ್ಕೊಳ್ಳಿ. ಇಲ್ಲಿ ನೋಡಿ, ಒಬ್ಬ ಮನುಷ್ಯನ ಒಂದು ದೇಹ ಒಳಗಡೆ ಭಾಗದಲ್ಲಿ ಪೂರ್ತಿ ತೋರಿಸಿದೆ. ಅಲ್ಲಿ 1, 2, 3, 4, 5, 6 ಅಂತ ನಂಬರ್ಗಳು ಕೊಟ್ಟಿದ್ದೀವಿ. 1 ಅಂತ ಅಂದರೆ ಹಣೆಯಿಂದ ಗಂಟಲಿನವರೆಗೆ ಅಂತ, ಹಣೆಯಿಂದ ಗಂಟಲಿನವರೆಗೆ 1 ಅಂದರೆ ಈ ಬಲಗೈ ಎಡಗೈ ಆಗಲಿ ಬಲಗೈ ಆಗಲಿ ನಮ್ಮ ಹೆಬ್ಬೆಟ್ಟಿನ
ಮೇ ಹೆಬ್ಬೆಟ್ಟು ಮತ್ತು ತೋರು ಬೆರಳು ಮಧ್ಯದೊಳಗಡೆ ಆ ಏನು ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಆ ಜಾಗದೊಳಗಡೆ ನಾವು ಒತ್ತುಕೊಂತಾ ಇದ್ದರೆ ಹಣೆಯಿಂದ ಗಂಟಲವರೆಗೆ ಏನೇ ತೊಂದರೆ ಇದ್ದರೂ ನಿವಾರಣೆ ಆಗುತ್ತೆ ಟ್ರೀಟ್ಮೆಂಟ್ ಆಫ್ ಹೋಲ್ ಬಾಡಿ ಥ್ರೂ 6 ಪಾಯಿಂಟ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ ಹಣೆಯಿಂದ ಗಂಟಲವರೆಗೆ ಈ ಭಾಗದೊಳಗಡೆ ನಮಗೆ ಹಲ್ಲು ನೋವಿದೆ ದವಡೆ ನೋವಿದೆ ಕಣ್ಣು ನೋವಿದೆ ಕಿವಿ ನೋವಿದೆ ಗಂಟಲು ನೋವಿದೆ ಅಂದ್ರೆ ಈ ಜಾಗದಲ್ಲಿ ನೀವು ಆ ಪಾಯಿಂಟ್ ನ ಒಂದು 6 ಸತಿನಾರು ಒತ್ತಬೇಕು ಬಿಡಬೇಕು ಒತ್ತಬೇಕು ಬಿಡಬೇಕು ಒತ್ತಬೇಕು ಬಿಡಬೇಕು ಆಗ ಏನಾಗುತ್ತೆ ಒಂದು ಎಮರ್ಜೆನ್ಸಿ ಕ್ರಿಯೇಟ್ ಆಗಿ ಬ್ರೈನ್ ಗೆ ಇನ್ಫರ್ಮೇಷನ್ ಹೋಗಿ ಅದಕ್ಕೆ ಬೇಕಾಗಿರೋ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತೆ ನಿಮಗೆ ಇರುವಂತ ರೋಗ ಅಥವಾ ನೋವು ಊತ ನಿವಾರಣೆ ಆಗುತ್ತೆ ನೆಕ್ಸ್ಟ್ 2 ಅಂತಂದ್ರೆ ಎದೆಯಿಂದ ನಮ್ಮ ಉಸಿರಾಡ್ತಾ ಇದೀವಲ್ಲ ಆ ಉಸಿರೊಳಗಡೆ ನಮ್ಮ ದೇಹದೊಳಗಡೆ ಹೊಕ್ಕುಳಿಂದ ಕೆಳಗಡೆವರೆಗೂ ಒಂದು ಕವಾಟ ಓಡಾಡುತ್ತೆ ಅದರ ಹೆಸರು ವಪೆ ಅಂತ ಕರೀತಾರೆ ಅದಕ್ಕೆ ಡಯಾಫ್ರಮ್ ಅಂತಾರೆ ಆ ಒಂದು ಡಯಾಫ್ರಮ್ ಮೇಲೆ ಕೆಳಗೆ ಹಿಂಗೆ ಓಡಾಡ್ತಾ ಇರುತ್ತೆ ಅದರವರೆಗೂ ಕೂಡ ಎರಡನೇ ಪಾಯಿಂಟ್ ಕವರ್ ಆಗುತ್ತೆ ಅಂದ್ರೆ ನಮ್ಮ ಹಸ್ತದ ಬೆರಳುಗಳನ್ನು ಹಿಂಗೆ ಇಟ್ಕೊಂಡು ನೋಡಿದ್ರೆ ಎಲ್ಲಿಗೆ ಆ ಎರಡು ಬೆರಳು ಮುಗಿಯುತ್ತೋ ಅಲ್ಲಿಗೆ ನಾವು ಒಂದು ಪಾಯಿಂಟ್ ಅನ್ನು ಮಾಡ್ಕೊಂಡು ಹಿಂಗೆ ಒತ್ತುಕೊತಾ ಇದ್ದರೆ ನಮಗೆ ಎದೆಯಿಂದ ಹೊಕ್ಕುಳವರೆಗೂ ಎಲ್ಲ ಅಂಗಾಂಗಗಳು ನಮಗೆ ಕವರ್ ಮಾಡುತ್ತೆ ಅಂದರೆ ಲಂಗ್ಸ್ ಇರ್ಬೋದು ಹಾರ್ಟ್ ಇರ್ಬೋದು ಅಥವಾ ನಮ್ಮ ಒಂದು ಬೆನ್ನಿನ ನೋವು ಇರ್ಬೋದು ಮೇಲ್ಬೆನ್ನು ನೋವು ಇರ್ಬೋದು ಅಥವಾ ನಮ್ಮ ರಿಬ್ಸ್ ಅಂತಂದರೆ ನಮ್ಮ ಎಲ್ಲ ಕೀಲುಗಳ ನೋವು ಇರ್ಬೋದು ಇದೆಲ್ಲದೂ ಕೂಡ ಆ ಎರಡನೇ ಪಾಯಿಂಟ್ ಒಳಗಡೆ ನಾವು ಕವರ್ ಮಾಡ್ಬೋದು ಮೂರನೇ ಪಾಯಿಂಟು ಹೊಕ್ಕಳವರೆಗೆ ವಪೆಯಿಂದ ಹೊಕ್ಕಳವರೆಗೆ ವಪೆ ಅಂದರೆ ಇಲ್ಲಿದ್ದರೆ ಹೊಕ್ಕಳು ಅಂದರೆ ಇಲ್ಲಿ ಬರುತ್ತೆ ಅಲ್ಲಿ ತನಕ ಕಾಲಿನಲ್ಲಿ ಎರಡು ಪಾಯಿಂಟ್ ತೋರಿಸಿದ್ದಾರೆ ಮಧ್ಯದಲ್ಲಿ ಮಂಡಿ ಕೆಳಗಡೆ ಮುಂಭಾಗದಲ್ಲಿ ಆ ಪಾಯಿಂಟನ್ನು ನಾವು ಮಾಡಿಕೊಂಡ್ರೆ ಅದೆರಡು ಕವರ್ ಆಗುತ್ತೆ ನಾಲ್ಕನೇದು ಅಂತಂದರೆ ಹೊಕ್ಕಳಿಂದ ಗುದದ್ವಾರದವರೆಗೆ ನಮ್ಮ ಹೊಕ್ಕಳಿಂದ ನಮ್ಮ ಒಂದು ಮಲ ಏನು ವಿಸರ್ಜನೆ ಮಾಡ್ತೀವೋ ಅದಕ್ಕೆ ಗುದದ್ವಾರ ಅಂತ ಕರೀತಾರೆ ಅಲ್ಲಿ ತನಕ ನಮ್ಮ ಪಾದದ ಗೆಣ್ಣಿನ ಮೇಲಿನ ಭಾಗ ಬಲಗಾಲಿರ್ಬೋದು ಅಥವಾ ಎಡಗಾಲಿರ್ಬೋದು ಆ ಜಾಗದೊಳಗಡೆ ನಾವು ಒಂದು ಒತ್ತಡ ಕೊಟ್ಟರೆ ನಮಗೆ ಅಷ್ಟು ಭಾಗ ಕವರ್ ಆಗುತ್ತೆ ನೆಕ್ಸ್ಟು 5 ಅಂತಂದರೆ ಬೆನ್ನಿನ ಭಾಗ ಕುತ್ತಿಗೆಯಿಂದ ಮೇಲ್ಬೆನ್ನು ಅಂದರೆ ಮಧ್ಯ ಬೆನ್ನಿನವರೆಗೆ ನಾವು ಐದನೇ ಭಾಗ ಅಂದರೆ ಕೈಯಿನ ಹೀಗೆ ಕೈ ಒಂದು ಕೈಯಿಂದ ಇನ್ನೊಂದು ಕೈ ಹಿಂಗೆ ಇಟ್ಕೊಂಡ್ರೆ ಯಾವ ಭಾಗಕ್ಕೆ ಆ ಕೈ ಪೂರ್ಣವಾಗಿ ಮುಗಿದು ಮುಚ್ಚಿ ನಮ್ಮ ತೋರು ಬೆರಳು ಮುಟ್ಟುತ್ತೋ ಆ ಭಾಗನ ನಾವು ಕವರ್ ಮಾಡಿದ್ರೆ ಕುತ್ತಿಗೆಯಿಂದ ಮೇಲ್ಬೆನ್ನವರೆಗೂ ಕೂಡ ನಾವು ಕವರ್ ಮಾಡ್ಬೋದು ಅದೇ ಥರ ನಮ್ಮ ಒಂದು ಮಂಡಿಯ ಹಿಂಭಾಗ ಬಹಳ ಮುಖ್ಯವಾದ್ದು ಕೆಳಬೆನ್ನಿನಿಂದ ಪಾದಗಳವರೆಗೆ ಸೊಂಟದಿಂದ ಹಿಡಿದು ಬೆಲ್ಟ್ ಕಟ್ತೀವಿ ಹೆಂಗಸರು ಲಾಡಿ ಕಟ್ತಾರೆ ಅದರಿಂದ ಪಾದಗಳವರೆಗೆ ಕವರ್ ಆಗುತ್ತೆ ನೆಕ್ಸ್ಟ್ ನೋಡೋಣ ನಮಗೆ ಜ್ಞಾನ ತಪ್ಪದಾಗ ಮೂಗಿನ ಕೆಳಭಾಗದಲ್ಲಿರುವಂಥ ಜಾಗ ನಾನು ಆಗಲೇ ಹೇಳಿದ್ದೆ ಆ ಭಾಗ ಮುಟ್ಟಿ ಪ್ರೆಸ್ ಮಾಡಿ ಮೂರ್ಛೆ ಹೋಗಿರೋನು ಎಜ್ಜೆ ಕೂತ್ಕೋತಾನೆ ಪಾದದ ಮಧ್ಯಭಾಗ ನಾವು ಏನು ತೋರಿಸ್ತಾ ಇದ್ದೀನೋ ಪಾದದ ಕೆಳಭಾಗದಲ್ಲಿ ಸೋಲಾರ್ ಪ್ಲೆಕ್ಸಸ್ ಅಂತ ಕರಿತೀವಿ ಆ ಪಾಯಿಂಟು ಅದೇ ಥರ ಕಿವಿಯ ಓಲೆ ಇಡೋವಂಥ ಜಾಗ ಮೂರ್ಛೆ ಆಗಿದ್ದರೆ ಓಲೆ ತೆಗೆದುಬಿಟ್ಟು ಆ ಜಾಗದಲ್ಲಿ ಪ್ರೆಷರ್ ಕೊಟ್ಟರೆ ಆ ಮನುಷ್ಯ ಆ ಲೇಡಿ ಎದ್ದು ಕೂತ್ಕೋತಾಳೆ ಈಗ ಇನ್ನೊಂದು ವಿಚಾರ ನಮ್ಮ ಒಂದು ಬಾಯಿನ ಆ ಅಂತ ತೆಗೆದಾಗ ಕಿವಿಯ ಹಿಂಭಾಗದೊಳಗಡೆ ಒಂದು ಗುಂಡಿ ಉತ್ಪತ್ತಿ ಆಗುತ್ತೆ ನೀವು ಕೂಡ ಮುಟ್ಕೊಂಡು ನೋಡಿ ಈ ಥರ ಮುಟ್ಟಿದಾಗ ಆ ಒಂದು ಜಾಗ ಏನಿದೆಯೋ ಆ ಜಾಗಕ್ಕೆ ನೀವು ಚೆನ್ನಾಗಿ ಪ್ರೆಷರ್ ಕೊಟ್ಟು ನೀವು ತಿರುಗಿಸಿದ್ದೆ ಆದರೆ ಕಿವಿಲಿ ನೀರು ಹೋಗಿದ್ದರೆ ಹೊರಗೆ ಬರುತ್ತೆ ಹುಳ ಹೋಗಿದ್ರೆ ಹೊರಗೆ ಬರುತ್ತೆ ಕಿವಿಲಿ ಪೋಟು ಅಂತ ಚಳಿಗಾಲದಲ್ಲಿ ಪೋಟಾಗುತ್ತೆ ನೀವು ಏರೋಪ್ಲೇನಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ಕಿವಿ ಮುಚ್ಕೊಳ್ಳುತ್ತೆ ಇದೇ ಥರನೇ ಮರತ ಒಂಥರ ಕಿವಿಲಿ ಕೂಗ್ದಂಗೆ ಆಗುತ್ತೆ ಇದೆಲ್ಲದೂ ಕೂಡ ಈ ಕಿವಿಯ ಹಿಂಭಾಗದಲ್ಲಿರುವಂಥ ಒಂದು ಪಾಯಿಂಟನ್ನು ನಾವು ಮುಟ್ಕೋಬೋದು ಇಲ್ಲೊಂದು ಅದ್ಭುತವಾದಂಥ ಒಂದು ಚಾರ್ಟ್ ತೋರಿಸ್ತಾ ಇದ್ದೀನಿ ನಮ್ಮ ಕೈಯೊಳಗಡೆ ಇರುವಂತಹ ಒಂದು ಹಸ್ತಗಳಲ್ಲಿ ಗೆರೆಗಳಿದೆ ಆ ಗೆರೆಗಳಲ್ಲಿ ಅದರೊಳಗೂ ಬೆರಳಲ್ಲಿ ಗೆರೆಗಳಿದೆ ಆ ಬೆರೆಗಳಿಗೆ ಬೆರಳಲ್ಲಿ ಒಂದೊಂದು ಗೆರೆ ಒಂದೊಂದು ಅಂಗಾಂಗ ಒಂದೊಂದು ಬೆರಳಲ್ಲಿ ಒಂದೊಂದು ಅಂಗಾಂಗ ಇರುತ್ತೆ ಇಲ್ಲಿ ನಾವು ತೋರಿಸ್ತಾ ಇರೋಂತಹ ಗೆರೆಗಳೇನಿದೆಯೋ ಅದರ ಮೇಲೆ ಕಪ್ಪನೇದೇ ಆಗಿರುವಂತಹ ಒಂದು ಬಣ್ಣ ಹಚ್ಚಿದ್ದೀವಿ ಆ ಜಾಗದಲ್ಲಿ ನೀವೇನಾದ್ರೂ ದಿನ ಬಣ್ಣ ಹಚ್ಚಿದ್ದೆ ಆದರೆ ಡಯಾಬಿಟೀಸ್ ವಾಸಿಯಾಗುತ್ತೆ ನಿಯಂತ್ರಣಕ್ಕೆ ಬರುತ್ತೆ ನಿಮ್ಮ ಒಂದು ಶುಗರ್ ಲೆಸ್ ದೆನ್ 170, 130, 140 ಇರುತ್ತೆ 200 ಮೇಲೆ ಹೋಗಲ್ಲ ಈಗಿನ ಹೊಸ ಒಂದು ರಿಸರ್ಚ್ ಪ್ರಕಾರ ಮಾಡರ್ನ್ ಡೇಸ್ ಒಳಗಡೆ ಡಯಾಬಿಟೀಸ್ ಅಂದರೆ ಇಟ್ ಶುಡ್ ಬಿ ಬಿಯಾಂಡ್ 220
ಅದರ ಕೆಳಗಡೆ ಇದ್ದರೆ ಯಾವನು ಡಯಾಬಿಟಿಸ್ ಇಲ್ಲ ಅಂತ ಈಗ ಹೊಸದಾಗಿ ಅಮೆರಿಕಾದಿಂದ ತಿಳಿಸಿದ್ದಾರೆ ಅದು ನಿಮಗೂ ತಿಳಿಸ್ತಾ ಇದೀನಿ ಈಗ ಮೂಗಲಲ್ಲಿ ರಕ್ತ ಬರ್ತಾ ಇದೆ ಅಂದ್ರೆ ಯಾವುದೇ ಕೈ ಇರಲಿ ಎಡಗೈ ಅಥವಾ ಬಲಗೈ ಇದಕ್ಕೆ ಬೈಪೋಲಾರ್ ಅಂತ ಕರೀತಾರೆ ಮಧ್ಯದ ಬೆರಳಿನ ಮಧ್ಯದ ಗೆಣ್ಣಿನ ಮೇಲ್ಭಾಗದೊಳಗಡೆ ಎಡಭಾಗದೊಳಗಡೆ ನಾವು ಒತ್ತಡ ಕೊಟ್ರೆ ನಮಗೆ ಮೂಗಲ್ಲಿ ರಕ್ತ ಬರ್ತಾರೋ ನಿಂತು ಹೋಗುತ್ತೆ ಏನೇ ಸೀತದ ಪ್ರಾಬ್ಲಮ್ ಇದ್ದರೆ ಸೈನೋಸೈಟಿಸ್ ಆಗಿ ಎಲ್ಲ ಇಲ್ಲೆಲ್ಲ ಈ ಮೂಗಿನ ಸುತ್ತು ಕೂಡ ಉಸಿರಾಡಕ್ಕೆ ತೊಂದರೆ ಇದ್ದರೆ ಪಾಲಿಪ್ಸ್ ಆಗಿದ್ದರೆ ಪಾಲಿಪ್ಸ್ ಅಂದರೆ ಒಂದು ದುರ್ಮಾಂಸ ಮೂಗೊಳಗೆ ಬೆಳೆದಿರುತ್ತೆ ಆಗ ಉಸಿರಾಡೋಕ್ಕಾಗಲ್ಲ ಅದೆಲ್ಲ ನಾವು ಮೂಗಿನ ಎರಡೂ ಭಾಗದಲ್ಲಿ ನಾವು ಏನು ಬಿಂದುಗಳು ತೋರಿಸಿದ್ದೀವಿ ಆ ಜಾಗದಲ್ಲಿ ಒತ್ತಕೊಳ್ಳಿ ನಿಮಗಿರುವಂತಹ ಇದು ಮೂಗು ಕಟ್ಟೋದು ನೆಗಡಿ ಇಂಥದ್ದೆಲ್ಲ ಹೋಗುತ್ತೆ ನೋಡಿದ್ರಲ್ಲ ಇವತ್ತಿಂದನೇ ನಾನು ಹೇಳ್ಕೊಟ್ಟಿದ್ದನ್ನೆಲ್ಲ ಅಭ್ಯಾಸ ಮಾಡ್ತೀರಿ ತಾನೇ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮ ಮುಂದಿನ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗೋಣ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿನ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ